ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್. ಈ ಹಿಂದಿನ ಒಂದು ವಿಡಿಯೋದಲ್ಲಿ ನೀವು ನೋಡಿದ್ರಿ ಈ ಎರಡು ಅಂಕದ ಪ್ರಶ್ನೆಗಳನ್ನು ಹೇಗೆ ಬಿಡಿಸೋದು ಅನ್ನೋದ್ರ ತನಕ. ಈ ಒಂದು ಪ್ರಶ್ನೆಯವರೆಗೆ ಎರಡು ಅಂಕದ ಪ್ರಶ್ನೆಗಳನ್ನು ನಾವೀಗ ಆಲ್ರೆಡಿ ಬಿಡಿಸಿದ್ವಿ. ಈಗ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಹೇಗೆ ಬಿಡಿಸೋದು ಅಂತೇಳಿ ನೋಡ್ತಾ ಹೋಗೋಣ. ಸೊ ಈಗ ನಾಲ್ಕನೇ ಮೇನಲ್ಲಿ ಮೊದಲನೇ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ನೋಡಿದ್ರೆ, ಒಂದು ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ 16 ಆಗಿದೆ ಮತ್ತು ಅದರ ಏಳನೇ ಪದವು ಐದನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಈ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಬೇಕು ಅಂತಂದರೆ ನಮಗೆ ಎ ಮತ್ತು ಡಿಗಳ ಬೆಲೆಗಳು ಬೇಕು. ಈಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ದತ್ತಾಂಶವನ್ನು ಉಪಯೋಗಿಸ್ಕೊಂಡು ನಾವು ಎ ಮತ್ತು ಡಿ ಬೆಲೆಯನ್ನು ಕಂಡುಹಿಡಿಯಬೇಕಾಗ್ತದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ 16 ಆಗಿದೆ. ಮೂರನೇ ಪದ ಅಂತಂದಾಗ A3 ಇಸ್ ಈಕ್ವಲ್ ಟು 16 ಅಂತ ಬರ್ಕೊತೀವಿ. A3 ಅಂತಂದರೆ ಇದನ್ನು ನಾವು A+2D ಇಸ್ ಈಕ್ವಲ್ ಟು 16 ಅಂತ ಇರ್ತದೆ. ಇಲ್ಲಿ ಒಂದು ಸಮೀಕರಣ ಬಂದಿದೆ, ಇದನ್ನು ಹಾಗೆ ಇಟ್ಕೊಳ್ಳೋಣ. ಮುಂದಿನ ಒಂದು ಇನ್ನೊಂದು ದತ್ತಾಂಶವನ್ನು ನೋಡೋಣ. ಏಳನೇ ಪದವು ಐದನೇ ಪದಕ್ಕಿಂತ 12 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಏಳನೇ ಪದ ಅಂದರೆ A7 ಇಸ್ ಈಕ್ವಲ್ ಟು ಐದನೇ ಪದಕ್ಕಿಂತ 12 ಹೆಚ್ಚಾಗಿದೆ ಅಂದರೆ ಐದನೇ ಪದಕ್ಕಿಂತ 12 ಜಾಸ್ತಿ ಇದೆ ಅಂದರೆ +12 ಅಂತ ಬರೀತೇವೆ. ಸೊ ಈಗ A7 ಅಂತಂದಾಗ ಇದನ್ನು A+6D ಅಂತ ಬರೀತೇವೆ. A5 ಅಂತಂದರೆ ಇದನ್ನು A+4D ಅಂತ ಬರೀತೇವೆ. +12 ಹಾಗೆ ಇರ್ತದೆ. ಇಲ್ಲಿ A ಎರಡು ಕಡೆ ಕ್ಯಾನ್ಸಲ್ ಆಗ್ತದೆ. 4D ಈಕ್ವಲ್ಸಿಂದ ಆ ಕಡೆ ಕಳಿಸ್ಬೇಕು. 6D ಇಲ್ಲೇ ಇದೆ. ಈ 4D ಆ ಕಡೆಯಿಂದ ಈ ಕಡೆ ಬಂದರೆ +4D ಇದ್ದಿದ್ದು -4D ಆಗುತ್ತೆ. ಇಸ್ ಈಕ್ವಲ್ ಟು 12 ಉಳಿತು. 6Dನಲ್ಲಿ 2D ಅನ್ನು ಕಳಿಬೋದು. ಕಳೆದ್ರೆ 2D ಇಸ್ ಈಕ್ವಲ್ ಟು 12 ಅಂತ ಬಂತು. ಸೊ ಡಿ ಇಸ್ ಈಕ್ವಲ್ ಟು 12/2. ಸೊ ಡಿ ಇಸ್ ಈಕ್ವಲ್ ಟು 6. 2 + 2 = 6 ಅಂತ ಭಾಗಿಸಿದ್ರೆ 6 ಬಂತು. ಈಗ ಈ ಡಿ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಹಾಕೋಣ. A+2×D ಅಂತಂದರೆ 6 = 16. ಸೊ A+6 12 = 16 ಬಂತು. 12 ಈಕ್ವಲ್ಸಿಂದ ಆ ಕಡೆ ಕಳಿಸ್ಬೇಕು. ಹಾಗಾಗಿ ಎ ಇಲ್ಲೇ ಇರ್ತದೆ. ಈಕ್ವಲ್ಸಿಂದ ಆ ಕಡೆ 16 ಮೊದಲೇ ಇತ್ತು. 12 ಈ ಕಡೆಯಿಂದ ಆ ಕಡೆ ಹೋದಾಗ -12 ಆಗುತ್ತೆ. A = 16 12 ಕಳಿಬೇಕು. ಕಳೆದ್ರೆ 4. ಇಲ್ಲಿ ಎ ಮತ್ತು ಡಿ ಎರಡು ಬೆಲೆಗಳು ಸಿಕ್ತು. ಈಗ ನಾವೇನು ಮಾಡೋಣ, ಶ್ರೇಣಿಯನ್ನು ಬರೆಯೋಣ. ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಶ್ರೇಣಿ ಅಂದರೆ ಮೊದಲನೇ ಪದ ಎ, ಎರಡನೇ ಪದ A+D, ಮೂರನೇ ಪದ A+2D, ಈ ಥರ ಬರೀತಾ ಹೋಗ್ತೇವೆ ನಾವು. ಈಗ ಮೊದಲನೇ ಪದ ಎ ಇರೋದ್ರಿಂದ 4, ಎರಡನೇ ಪದ A+D ಇರೋದ್ರಿಂದ 4+6, ಮೂರನೇ ಪದ ಎ ಅಂದರೆ 4+2×D ಅಂತಂದರೆ 6. ಈ ರೀತಿ ಮುಂದುವರಿತಾ ಹೋಗ್ತದೆ. ಸೊ ಇದು 4, 4×6 ಕೂಡಿಸಿದರೆ 10, ಇಲ್ಲಿ 2×12, 12×4 ಕೂಡಿಸಿದರೆ 16. ಈ ರೀತಿ ಇದು ನಾವು ಬರೀಬೇಕಾಗಿರ್ತಕ್ಕಂತಹ ಒಂದು ಸಮಾಂತರ ಶ್ರೇಣಿ ಆಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಇದೆ. ಒಂದು ಸಮಾಂತರ ಶ್ರೇಣಿಯ ಮೂರು ಅನುಕ್ರಮ ಪದಗಳ ಮೊತ್ತ 18 ಮತ್ತು ಅವುಗಳ ಗುಣಲಬ್ಧವು 162 ಆದರೆ ಆ ಶ್ರೇಣಿಯ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ನೋಡಿ, ಇಲ್ಲಿ ಒಂದು ವಿಷಯವನ್ನು ನಿಮಗೆ ತಿಳಿಸ್ತೇನೆ. ಮೂರು ಪದಗಳು ಅಂತ ಕೊಡ್ತಾರೆ ಕೆಲವು ಸಲ. ಮೂರು ಪದಗಳ ಅನುಕ್ರಮ ಮೂರು ಪದಗಳು, 4 ಪದಗಳು ಮತ್ತು 5 ಪದಗಳು, ಇವನ್ನು ಕೊಡ್ತಕ್ಕಂತಹ ಒಂದು ಸಾಧ್ಯತೆ ಇರ್ತದೆ. ಮೂರು ಪದಗಳು ಅಂತ ಕೊಟ್ಟಾಗ ನಾವು ಯಾವಾಗಲೂ ಮೊದಲನೇ ಪದ A-D, ಎರಡನೇ ಪದ ಎ, ಮೂರನೇ ಪದ A+D ಅಂತ ಇಟ್ಕೋಬೇಕು. 4 ಪದಗಳನ್ನು ಕೊಟ್ಟಾಗ A-3D, A-D, A+D, A+3D ಈ ಥರ ಇಟ್ಕೋಬೇಕು. ಈ ಪದಗಳನ್ನು ಇಟ್ಕೊಂಡ್ರೆ ನಿಮಗೆ ಸುಲಭವಾಗಿ ಲೆಕ್ಕ ಸಿಗ್ತದೆ. 5 ಪದಗಳನ್ನು ಕೊಟ್ಟಾಗ A-2D, A-D, A+D ಮತ್ತು A+2D ಈ ಥರ ಇಟ್ಕೊಂಡು ನೀವು ಲೆಕ್ಕವನ್ನು ಮಾಡಬೇಕು. ಇಲ್ಲಿ 3 ಪದಗಳು ಕೊಟ್ಟಿದ್ದಾರೆ ಅಂತಂದಾಗ ನಾವು ಇದನ್ನು ಲೆಕ್ಕಕ್ಕೆ ಗಣನೆಗೆ ತಗೋಬೇಕಾಗ್ತದೆ. ಸೊ 3 ಅನುಕ್ರಮ ಪದಗಳು, ಇಲ್ಲಿ ಅವರು 3 ಅನುಕ್ರಮ ಪದಗಳನ್ನು ಕೊಟ್ಟಿದ್ದಾರೆ. 3 ಅನುಕ್ರಮ ಪದಗಳು A-D, A ಮತ್ತು A+D ಆಗಿರಲಿ ಅಂತ ನಾವು ಇಟ್ಕೋಬೇಕು. ಸೊ ಈಗ ಇವುಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದಾರೆ. ಮೊದಲು ಮೊತ್ತವನ್ನು ಕಂಡುಹಿಡಿಯಬೇಕು ಅಂತಂದರೆ A-D + A
ಪ್ಲಸ್ ಎ ಪ್ಲಸ್ ಡಿ ಇವುಗಳ ಮೊತ್ತ ಕೂಡಿಸ್ಬೇಕು ಇವನ್ನ. ಇವಿಷ್ಟನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ? 18 ಬರುತ್ತೆ ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ಮೈನಸ್ ಡಿ ಪ್ಲಸ್ ಡಿ ಎರಡು ಕ್ಯಾನ್ಸಲ್ ಆಗ್ತದೆ, ಎ ಪ್ಲಸ್ ಎ ಇರೋದ್ರಿಂದ 3a ಬರ್ತದೆ. 3a ಇಸ್ ಈಕ್ವಲ್ ಟು 18, 3 1 ಲಾ, 3 6 ಲಾ 18, ಹಾಗಾಗಿ ಎ ಇಸ್ ಈಕ್ವಲ್ ಟು 6. ಇಲ್ಲಿ ಎ ಬೆಲೆ ಬಂತು. ಇನ್ನೊಂದು ಏನು ಕೊಟ್ಟಿದ್ದಾರೆ, ಅವುಗಳ ಗುಣಲಬ್ಧವು 162 ಅಂತ ಕೊಟ್ಟಿದ್ದಾರೆ. ಗುಣಲಬ್ಧ ಅಂದರೆ ಎ ಮೈನಸ್ ಡಿ ಇಂಟು ಎ ಇಂಟು ಎ ಪ್ಲಸ್ ಡಿ, ಇದನ್ನು ಗುಣಿಸ್ಬೇಕು. ಗುಣಲಬ್ಧ ಇಸ್ ಈಕ್ವಲ್ ಟು 162 ಅಂತ ಕೊಟ್ಟಿದ್ದಾರೆ. ಇದು ನೋಡ್ರಿ, ಇದು ಎ ಪ್ಲಸ್ ಡಿ ಇಂಟು ಎ ಮೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದ್ದಾಗೆ, ಹಾಗಾಗಿ ಇದನ್ನು ನಾವು ಎ ಸ್ಕ್ವಯರ್ ಮೈನಸ್ ಡಿ ಸ್ಕ್ವಯರ್ ಅಂತ ಬರೀಬೋದು. ಇಂಟು ಇದು ಎ ಹಾಗೆ ಇರುತ್ತೆ, ಇಸ್ ಈಕ್ವಲ್ ಟು 162. ಎ ಬೆಲೆ ಇಲ್ಲಿ 6 ಅಂತ ಗೊತ್ತಿದೆ, ಎ ಬೆಲೆಯನ್ನು ಹಾಕ್ರಿ. ಎ ಸ್ಕ್ವಯರ್ ಅಂದರೆ 6 ಸ್ಕ್ವಯರ್ ಮೈನಸ್ ಡಿ ಸ್ಕ್ವಯರ್ ಇಂಟು ಎ ಅಂತಂದರೆ 6 ಇಸ್ ಈಕ್ವಲ್ ಟು 162. ಈಗ ಈ 6ನ ಈಕ್ವಲ್ಸಿಂದ ಆ ಕಡೆ ಕಳಿಸೋಣ, ಛೇದಕ್ಕೆ ಹೋಗುತ್ತೆ. ಇಲ್ಲಿ 6 ಸ್ಕ್ವಯರ್ ಅಂತಂದರೆ 36 ಮೈನಸ್ ಡಿ ಸ್ಕ್ವಯರ್, ಇದನ್ನು ಆ ಕಡೆ ಕಳಿಸಿದ ಮೇಲೆ ಬ್ರ್ಯಾಕೆಟನ್ನು ಬಿಟ್ಬಿಡೋಣ, 162 ಡಿವೈಡೆಡ್ ಬೈ 6 ಅಂತ ಆಗ್ತದೆ. 6ರಿಂದ ಇದನ್ನು ಭಾಗಿಸ್ಬೇಕು, 6 2 12, 6 7 42, 27 ಬಂತು. ಸೊ ಈಗ ಮೈನಸ್ ಡಿ ಸ್ಕ್ವಯರ್ ಹಾಗೆ ಇರ್ತದೆ, ಇಲ್ಲಿ 27 ಇದೆ, 36ನ ಈಕ್ವಲ್ಸಿಂದ ಆ ಕಡೆ ಕಳಿಸಿದ್ರೆ ಮೈನಸ್ 36 ಆಯಿತು. ಸೊ ಈಗ ನಮಗೆ ಇಲ್ಲಿ ಮೈನಸ್ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 36ರಲ್ಲಿ 27ನ್ನು ಕಳೆದ್ರೆ ನಮಗೆ ಮೈನಸ್ 9 ಬಂತು. ಎರಡು ಕಡೆ ಮೈನಸ್ ತೆಗೆದಾಕ್ಬಿಡೋಣ. ಸೊ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 9 ಬಂದಿದೆ. ಡಿ ಬೆಲೆ ಕಂಡುಹಿಡಿಯಬೇಕು ಅಂದರೆ ಎರಡು ಕಡೆ ವರ್ಗಮೂಲ ತಗೋಬೇಕು. ಇಲ್ಲಿ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗಿ ಡಿ ಉಳಿತದೆ, 9ರ ವರ್ಗಮೂಲ 3, ಡಿ ಬೆಲೆ ಬಂತು. ಸೊ ಈಗ ಶ್ರೇಣಿಯ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಶ್ರೇಣಿಯ 3 ಪದಗಳು ಅಂದರೆ ಮೊದಲನೇ ಪದ ಎ, ಎರಡನೇ ಪದ ಎ ಪ್ಲಸ್ ಡಿ, ಮೂರನೇ ಪದ ಎ ಪ್ಲಸ್ 2 ಡಿ ಆಗಿರ್ತದೆ. ಎ ಅಂದರೆ ಇಲ್ಲಿ 6 ಅಂತ ಗೊತ್ತು, ಡಿ ಅಂದರೆ 3 ಅಂತ ಗೊತ್ತು. ಎಗೆ 6ನ ಹಾಕೋಣ, ಇಲ್ಲಿ ಎ ಅಂದರೆ ಮತ್ತೆ 6 ಪ್ಲಸ್ ಡಿ ಅಂತಂದರೆ 3, ಇಲ್ಲಿ ಎ ಅಂದರೆ 6 ಪ್ಲಸ್ 2 ಇಂಟು 3 ಅಂತ ಆಗ್ತದೆ. ಮೊದಲನೇ ಪದ 6, 6 3 9, 3 7 6 ಪ್ಲಸ್ 6 12. ಸೊ ಇದು ಇಲ್ಲಿ ಈ ಶ್ರೇಣಿಯಲ್ಲಿರ್ತಕ್ಕಂತಹ ಒಟ್ಟು 3 ಪದಗಳು ಆಗಿದ್ದಾವೆ, 6 9 ಮತ್ತು 12. ಮುಂದಿನ ಒಂದು ಲೆಕ್ಕವನ್ನು ನೋಡೋಣ. ಸೊ ಇಲ್ಲಿ ನಿಮಗೆ ಒಂದು 6 7 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ, ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 1/3ರಷ್ಟಿರುವಂತೆ ರಚಿಸಿ ಅಂತ ಇದೆ. ಸೊ ನಾವಿಲ್ಲಿ ತ್ರಿಭುಜದ ರಚನೆಯನ್ನು ಒಂದು ಸಿಂಪಲ್ ಆಗಿ ರಫ್ ಆಗಿ ನಾನು ನಿಮಗೆ ಹಾಕ್ಕೊಡ್ತೇನೆ. ಸೊ ಆನಂತರ ನೀವು ಅದನ್ನು ತ್ರಿಭುಜದ ರಚನೆಯನ್ನು ಕಲ್ತಿರ್ತೀರಿ, ಯಾವ ರೀತಿ ಮಾಡಬೇಕು ಅಂತಕ್ಕಂತಹ ಮೆಥಡ್ಗಳನ್ನು ಮಾತ್ರ ನಾನಿಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ 6 ಸೆಂಟಿಮೀಟರ್, 7 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳನ್ನು ಕೊಟ್ಟಿರೋದ್ರಿಂದ ಮೊದಲಿಗೆ ನೀವೇನು ಮಾಡಬೇಕು, ಪಾದದಲ್ಲಿ 8 ಸೆಂಟಿಮೀಟರ್ ಇರೋ ಹಾಗೆ ಒಂದು ರೇಖಾಖಂಡವನ್ನು ನೀವು ರಚನೆಯನ್ನು ಮಾಡ್ಕೋಬೇಕು. ಸೊ 8 ಸೆಂಟಿಮೀಟರ ಹಾಗೆ ಒಂದು ರೇಖಾಖಂಡವನ್ನು ರಚನೆ ಮಾಡ್ಕೊತೀರಿ. ಸೊ ಇದು 8 ಸೆಂಟಿಮೀಟರ್ ಇರ್ತಕ್ಕಂತಹ ರೇಖಾಖಂಡ. ನಂತರ ಏನು ಮಾಡಬೇಕು, ಇದಕ್ಕೆ ಒಂದು ಹೆಸರನ್ನು ನೀವು ಕೊಡಬೇಕಾಗ್ತದೆ. ಸೊ ಇಲ್ಲಿ ಇದಕ್ಕೆ ಬಿ ಸಿ ಅಂತಕ್ಕಂಥ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಹೆಸರನ್ನು ಕೊಡ್ಬೋದು, ಇದಕ್ಕೆ ಬಿ ಸಿ ಅಂತ ಹೆಸರನ್ನು ಕೊಡೋಣ. ಸೊ ಇನ್ನೊಂದು ಬಾಹು ನಮಗೆ 6 ಸೆಂಟಿಮೀಟರ್ ಇರಬೇಕು, ಇನ್ನೊಂದು 7 ಸೆಂಟಿಮೀಟರ್ ಇರಬೇಕು. ಹಾಗಾಗಿ ಬಿಯಿಂದ ಕೈವಾರವನ್ನು ಇಟ್ಕೊಂಡು ಏನು ಮಾಡಿರಿ, 6 ಸೆಂಟಿಮೀಟರ್ ಇರೋ ಹಾಗೆ ಒಂದು ಕಂಸವನ್ನು ಕತ್ತರಿಸ್ಕೊಳ್ರಿ. ಅದೇ ರೀತಿ ಇನ್ನೊಂದು 7 ಸೆಂಟಿಮೀಟರ್ ಸಿಯಿಂದ ಕಂಸವನ್ನು ಇಟ್ಟು 7 ಸೆಂಟಿಮೀಟರ್ ಇರೋ ಹಾಗೆ ಒಂದು ಕಂಸವನ್ನು ಕಟ್ ಮಾಡ್ಕೊಳ್ರಿ. ಸೊ ಈಗೇನು ಮಾಡಬೇಕು, ಈ ಎರಡೂ ಬಿಂದುಗಳನ್ನು ನಾವು ಸೇರಿಸಬೇಕಾಗ್ತದೆ. ಇಲ್ಲಿ ನಮಗೆ ಎರಡು ಬಿಂದುಗಳನ್ನು ಸೇರಿಸ್ಬೇಕು, ಇಲ್ಲಿಂದ ಬಿಯಿಂದ ಇವೆರಡೂ ಕತ್ತರಿಸಿರ್ತಕ್ಕಂತಹ ಬಿಂದುಗಳಿಗೆ ಒಂದು ರೇಖಾಖಂಡವನ್ನು ಎಳಿತೇವೆ. ಅದು ಸೊ ಈ ಥರ ಇವೆರಡೂ ಕತ್ತರಿಸಿರ್ತಕ್ಕಂತಹ ಬಿಂದುವಿನಿಂದ ನಾವೇನು ಮಾಡಿದ್ದೀವಿ, ಎರಡು ರೇಖಾಖಂಡಗಳನ್ನು ಸೇರಿಸಿದ್ದೇವೆ. ಸೊ ಈ ಒಂದು ಎರಡು ಕತ್ತರಿಸಿರ್ತಕ್ಕಂಥ ಬಿಂದು ಏನಿದೆಯಲ್ಲ, ಇದನ್ನು ಎ ಅಂತ ನೀವು ಹೆಸರನ್ನ ಕೊಟ್ಕೊಳ್ರಿ. ಸೊ ಈಗ ಏನು ಮಾಡಬೇಕು, ಇಲ್ಲಿ ಬಿ ಬಿಂದುವಿನಿಂದ ಒಂದು ಲಘು ಕೋನ ಬರುವಂತೆ, ಇದು 8 ಇದೆ, ಇದು 7 ಸೆಂಟಿಮೀಟರ್ ಇದೆ, ಇದು 6 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ನೀವು ಗುರುತನ್ನು ಮಾಡಿರಿ, ಇದು 8 ಸೆಂಟಿಮೀಟರ್ ಎಳೆದಿದ್ದೀರಿ, ಇದು 7 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಅಂತೇಳಿ. ಈಗ ಬಿನಿಂದ ಒಂದು ಲಘು ಕೋನ ಇರುವಂತೆ ನಾವೇನು ಮಾಡ್ಬೇಕಪ್ಪ ಅಂತಂದರೆ ಮತ್ತೊಂದು ರೇಖಾಖಂಡವನ್ನು ಎಳಿಬೇಕು. ಬಿ ಸಿಗೆ ನಾವು ಇಲ್ಲಿ ಲಘು ಕೋನ ಇರುವಂತೆ ನೋಡಿಕೊಂಡು ಮತ್ತೊಂದು ರೇಖಾಖಂಡವನ್ನು ಎಳಿಬೇಕಾಗ್ತದೆ.
ಸೊ ಬಿ ನಿಂದ ಒಂದು ಲಘು ಕೋನ ಇರುವಂತೆ ಏನು ಮಾಡ್ಬೇಕು ನೀವು ಈ ರೀತಿ ಒಂದು ರೇಖಾಖಂಡವನ್ನು ಎಳ್ಕೋಬೇಕು. ಸೊ ಈಗ ಇಲ್ಲಿ ಬಿ ಸಿಗೆ ನಾವಿಲ್ಲಿ ಲಘು ಕೋನ ಇರುವಂತೆ ಎಳೆದಿದ್ದೀವಿ. ಇಲ್ಲಿ ನೀವೇನು ಮಾಡಬೇಕೀಗ ಅಂತಂದರೆ ಈ ಅನುಪಾತವನ್ನು ನೋಡ್ಕೋಬೇಕು. ಅನುಪಾತ ಎಷ್ಟಿದೆಯಪ್ಪ ಅಂತಂದರೆ 3/5 ಅನುಪಾತವನ್ನು ಅವರು ಎಷ್ಟು ಕೊಟ್ಟಿದ್ದಾರೆ, 3/5 ಅಂತ ಕೊಟ್ಟಿದ್ದಾರೆ. ಈಗ ನೀವೇನು ಮಾಡಬೇಕು, ಇವೆರಡರಲ್ಲಿ ಯಾವುದು ದೊಡ್ಡ ಸಂಖ್ಯೆ ನೋಡ್ಕೋಬೇಕು. 5 ದೊಡ್ಡ ಸಂಖ್ಯೆ ಇದೆ, ಹಾಗಾಗಿ ಈ ಬಿಯನ್ನು ಕೈವಾರವನ್ನು ಉಪಯೋಗಿಸಿ 5 ಸಮಭಾಗಗಳಾಗಿ ಕತ್ತರಿಸ್ಬೇಕು. ಇದನ್ನು 3, 4, 5 ಈ ರೀತಿ ಸಮಭಾಗಗಳಿರಬೇಕು. ಇದನ್ನು B1, B2, B3, B4, B5 ಅಂತ ಹೆಸರನ್ನು ಕೊಡಬೇಕು. ಈಗೇನು ಮಾಡಬೇಕು, ಈ ಸಿ ಬಿಂದುವಿಗೆ ಇವು 5ರಲ್ಲಿ ಯಾವುದಾದ್ರೂ ಒಂದು ರೇಖಾಖಂಡವನ್ನು ನಾವು ಸೇರಿಸ್ಬೇಕು. ಯಾವುದನ್ನು ಸೇರಿಸ್ಬೇಕು ಅಂದಾಗ ಮತ್ತೆ ನೀವು ಛೇದವನ್ನು ನೋಡಬೇಕಿಲ್ಲಿ. ಛೇದದಲ್ಲಿ ಎಷ್ಟಿದೆ, 5 ಇದೆ. ಹಾಗಾಗಿ 5ನೇ ಬಿಂದುವನ್ನು ನೀವು ಇಲ್ಲಿ ಸಿಗೆ ಸೇರಿಸಬೇಕಾಗ್ತದೆ. ಸಿ ಮತ್ತು 5ನೇ ಬಿಂದುವನ್ನು ಏನು ಮಾಡಬೇಕು, ಸೇರಿಸ್ಬೇಕು. ಹಾಗಾಗಿ ಇಲ್ಲಿ ಸಿನಿಂದ ನಾವು ಈ B5ಕ್ಕೆ ನಾವು ಒಂದು ರೇಖಾಖಂಡವನ್ನು ಎಳೆದು ಇದನ್ನು ಸೇರಿಸ್ಬೇಕು. ಸೊ ಈಗ ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ B5 ಮತ್ತು Cಯನ್ನು ಸೇರಿಸಿದ ನಂತರ ಈ B5Cಗೆ ಸಮಾಂತರವಾಗಿ ಮತ್ತೊಂದು ಸಮಾಂತರ ರೇಖೆಯನ್ನು ಎಳಿಬೇಕು. ಸಮಾಂತರವಾಗಿ ಒಂದು ರೇಖೆ ಎಳಿಬೇಕು. ಎಷ್ಟನೇ ಬಿಂದುವಿನಲ್ಲಿ ಎಳಿಬೇಕು ಅಂದರೆ ಇಲ್ಲಿ ಅಂಶವನ್ನು ನೋಡಬೇಕು ನೀವು. ಎಷ್ಟನೇ ಬಿಂದುವಿನಲ್ಲಿ ಎಳಿಬೇಕಪ್ಪ ಅಂದರೆ ಈ B3 ಬಿಂದು ಇದೆಯಲ್ಲ, ಇಲ್ಲಿಂದ ಈ BCಗೆ ಒಂದು ಸಮಾಂತರ ರೇಖೆಯನ್ನು ಎಳಿಬೇಕು. ಆ ಸಮಾಂತರ ರೇಖೆಯನ್ನು ಎಳಿಬೇಕಾದ್ರೆ ನಮಗೆ ಒಂದು ರಚನೆಯನ್ನು ಮಾಡ್ಕೊಳ್ತೀವಿ. ಏನು ರಚನೆಯನ್ನು ಮಾಡ್ಕೊತೀವಿ, ಇಲ್ಲಿ B5ಇಂದ ಒಂದು ಕಂಸವನ್ನು ಕಟ್ ಮಾಡ್ಕೊತೀವಿ ಈ ಥರ. ಅದೇ ರೀತಿ B3ನಿಂದ ಇದೇ ಅಳತೆಯನ್ನು ಇಟ್ಕೊಂಡು ಮತ್ತೊಂದು ಕಂಸವನ್ನು ಈ ರೀತಿ ಕಟ್ ಮಾಡ್ಕೊತೇವೆ. ಸೊ ಇಲ್ಲಿ ನಾವೇನು ಮಾಡ್ಬೇಕಪ್ಪ, ಅಳತೆ ತೊಗೋಬೇಕು. ಎಲ್ಲಿಂದ, ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ ಕೈವಾರದಲ್ಲಿ ಅಳತೆ ತೊಗೋಬೇಕು. ಅದೇ ಅಳತೆಯನ್ನು ಇಲ್ಲಿಂದ ಹಿಡಿದು ಕೈವಾರದಲ್ಲಿ ಏನು ಮಾಡಬೇಕು, ಈ ಥರ ಕತ್ತರಿಸ್ಬೇಕು. ಸೊ ಕತ್ತರಿಸಿದಾಗ ನಮಗೆ ಇವೆರಡು ಕತ್ತರಿಸಿರುವಂತಹ ಬಿಂದು ಮತ್ತು B3 ಬಿಂದು ಇವೆರಡನ್ನು ಸೇರಿಸಿಕೊಂಡು ನಾವೇನು ಮಾಡಬೇಕೀಗ, ಒಂದು ರೇಖಾಖಂಡವನ್ನು ಎಳಿಬೇಕು. ಅದು ಈ B5Cಗೆ ಸಮಾಂತರವಾಗಿ ಇರುತ್ತೆ. ನೋಡೋಣ ಇಲ್ಲಿ ಯಾವ ರೀತಿ ರೇಖಾಖಂಡವನ್ನು ಎಳೆದಾಗ ಅದು ಸಮಾಂತರ ಹೇಗೆ ಬರ್ತದೆ ಅಂತೇಳಿ. ಇಲ್ಲಿ B3ಇಂದ ಹಿಡಿದು ನಾವು ಒಂದು ಸಮಾಂತರವಾಗಿ ಇಲ್ಲಿ ಎಲ್ಲಿ ಕತ್ತರಿಸಿದವೋ ಆ ರೇಖಾಖಂಡದ ಆಧಾರವಾಗಿ ಇಟ್ಕೊಂಡು ಎಳಿಬೇಕು. ಈಗ ನಾವೇನು ಮಾಡಬೇಕು, ಇದಕ್ಕೆ ಹೆಸರನ್ನು ಕೊಡಬೇಕು. ಇದು C' ಆಗುತ್ತೆ. ಈಗ ಇಲ್ಲಿ ಈ ರೇಖಾಖಂಡ ಮತ್ತು ಇದಿವೆರಡೂ ಸಹ ಸಮಾಂತರವಾಗಿ ಇರ್ತವೆ. ಇದು C' ಆಯಿತು. ಮತ್ತೇನು ಮಾಡಬೇಕು, C'ನಿಂದ AB ಗೆ ಇಲ್ಲೊಂದು ರೇಖಾಖಂಡ ಎಳಿಬೇಕು. ಅದು AC ಗೆ ಸಮಾಂತರವಾಗಿರಬೇಕು. ಅದಕ್ಕೆ ನೀವೇನು ಮಾಡ್ತೀರಿ, ಇಲ್ಲೊಂದು ಕಂಸವನ್ನು ಕತ್ತರಿಸ್ಕೊತೀರಿ. C ನನ್ನ ಕೇಂದ್ರವಾಗಿಟ್ಕೊಂಡು ಒಂದು ಕಂಸ ಕತ್ತರಿಸ್ಕೊತೀರಿ. ಅದೇ ರೀತಿ C' ಅದೇ ಅಳತೆಯನ್ನು ಇಟ್ಕೊಂಡು ಮತ್ತೊಂದು ಕಂಸವನ್ನು ಹೀಗೆ ಥರ ಕತ್ತರಿಸ್ಕೊತೀರಿ. ಈಗೇನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ ಸಿ ಮತ್ತು ಇಲ್ಲಿ ಈ ಸಿನಿಂದ ಕತ್ತರಿಸಿರ್ತಕ್ಕಂಥ ಕಂಸ ಏನಿದೆಯಲ್ಲ ಇದರ ಅಳತೆಯನ್ನು, ಸೊ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಕಟ್ ಮಾಡ್ಕೋಬೇಕು ಈ ಥರ. ಸೊ ಇದೇ ಅಳತೆ ಇಲ್ಲಿ ಎಷ್ಟಿದೆಯೋ ಅಷ್ಟೇ ಅಳತೆ ಇಲ್ಲಿ ಬರೋ ಹಾಗೆ ಕಂಸ ಕೈವಾರದಲ್ಲಿ ಇಲ್ಲಿಂದ ಇಲ್ಲಿಗೆ ಅಳತೆ ತೊಗೊಂಡು ಇಲ್ಲಿಂದ ಇಟ್ಕೊಂಡು ಒಂದು ಕಂಸವನ್ನು ಕಟ್ ಮಾಡಬೇಕು. ಈಗ C' ಮತ್ತು ಈ ರೇಖಾಖಂಡ ಎರಡನ್ನು ಸೇರಿಸ್ಬಿಟ್ಟು ಇಲ್ಲಿ ಒಂದು ರೇಖೆಯನ್ನು ಎಳಿಬೇಕು. ಸೊ ಹಾಗಾಗಿ ಈಗ C'ನಿಂದ ಮತ್ತೊಂದು ರೇಖಾಖಂಡವನ್ನು ಎಳೆಯೋಣ. C'ನಿಂದ ಇಲ್ಲಿ ಇದಕ್ಕೆ ಸಮಾಂತರವಾಗಿ ಇದು ಕರೆಕ್ಟಾಗಿ ಎಲ್ಲಿ ಕತ್ತರಿಸಿದೆಯೋ ಆ ಕತ್ತರಿಸಿರ್ತಕ್ಕಂಥ ಬಿಂದುವಿನಿಂದ ನೀವೇನು ಮಾಡಬೇಕು, ಒಂದು ರೇಖಾಖಂಡವನ್ನು ಎಳಿಬೇಕು. ಇಲ್ಲಿ ಒಂದು ರಚನೆಯನ್ನು ನೋಡ್ಕೊಳ್ರಿ. ಅಕಸ್ಮಾತ್ ನೀವು ಎಳೆದಂತಹ ರೇಖಾಖಂಡ, ಈಗ ನಾನು ಮೊದಲೇ ಎಳೆದಂಗೆ ಸ್ವಲ್ಪ ಇದಕ್ಕೂ ಸಮಾಂತರ ಬರಲಿಲ್ಲ ಅಂತಂದರೆ, ಇದನ್ನು ಸರಿಯಾದ ರೀತಿಯಲ್ಲಿ ಈ ಕಂಸವನ್ನು ನೀವು ಇದನ್ನು ಚೇಂಜ್ ಮಾಡಿಕೊಂಡು ಇದನ್ನು ಸರಿಯಾದ ರೀತಿಯಲ್ಲಿ ಏನು ಮಾಡಬೇಕು, ಸಮಾಂತರ ರೇಖೆಯನ್ನು ನೀವು ರಚಿಸಬೇಕಾಗ್ತದೆ. ಹಾಗಾಗಿ ಇದು ನಿಮಗೆ ಈ ರೇಖೆಗೆ ಇದು ಸಮಾಂತರವಾಗಿ ಕಾಣಬೇಕು, ಆ ರೀತಿ ಎಳಿಬೇಕು. ಇವೆರಡೂ ಸಹ ಇಲ್ಲಿ ಸಮಾಂತರವಾಗಿ ಇರ್ತವೆ. ಈಗ ನೀವು ಇದಕ್ಕೆ A' ಅಂತ ಹೆಸರನ್ನು ಕೊಡಬೇಕು. ನಾವು ರಚನೆ ಮಾಡಿದಂತಹ ತ್ರಿಭುಜ A'BC' ಅಂತಕ್ಕಂತಹದ್ದು ತ್ರಿಭುಜ ನಾವು ರಚನೆಯನ್ನು ಮಾಡಿದ್ದೇವೆ. ಹಾಗಾಗಿ A'BC' ಅಂತಕ್ಕಂಥದ್ದು ತ್ರಿಭುಜ ABC ಸಮರೂಪಿಯಾಗಿ ಇರ್ತದೆ. ಸೊ ಇದು ನಾವು ರಚನೆ ಮಾಡಿದಂತಹ ಒಂದು, ಸೊ ಇಷ್ಟು ರಚನೆಯನ್ನು ಮಾಡಿದ್ರೆ ನಿಮಗೆ 3 ಅಂಕಗಳು. ಸೊ ಈಗ ಮುಂದಿನ ಲೆಕ್ಕವನ್ನು ನೋಡೋಣ. P(0, 4)
ಕ್ಯೂ ಆಫ್ 30, ಆರ್ ಆಫ್ 35 ಇವುಗಳನ್ನು ಶೃಂಗಗಳಾಗಿ ಹೊಂದಿರುವ ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಬರೆಯೋದನ್ನು ನಾನು ಈಗ ಆಲ್ರೆಡಿ ಎರಡು ವಿಡಿಯೋದಲ್ಲಿ ಸುಲಭವಾಗಿ ಹೇಗೆ ಬರೀಬೋದು ಅನ್ನೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಈಗಲೂ ಸಹ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ಪಿ ಆಫ್ 04 ಏನಿದೆಯಲ್ಲ ಇದನ್ನು ಎಕ್ಸ್ 1 ವೈ 1 ಅಂತ ಇಟ್ಕೋಬೇಕು. ಸೊ ಎರಡನೇದು ಎಕ್ಸ್ 2 ವೈ 2 ಆಗಿರ್ತದೆ, ಇದು ಮೂರನೇದು ಎಕ್ಸ್ 3 ವೈ 3 ಆಗಿರ್ತದೆ. ಮೂರು ಬಿಂದುಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಬರೆಯೋಣ. ಸೊ ಇಲ್ಲಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಇಸ್ ಈಕ್ವಲ್ ಟು ಅರ್ಧ ಇಂಟು, ಇಲ್ಲಿ ನೀವು ಸುಲಭವಾಗಿ ಬರೆಯೋದನ್ನು ಕಲ್ತ್ಕೊಳ್ರಿ, ಎಕ್ಸ್ ಇಂಟು ವೈ ಮೈನಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಮೈನಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಮೈನಸ್ ವೈ. ಇದು ನೋಡ್ರಿ, ಇಷ್ಟು ಬರೆದು ಬಿಡ್ರಿ, ಅರ್ಧ ಇಂಟು ಎಕ್ಸ್ ಇಂಟು ವೈ ಮೈನಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಮೈನಸ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಮೈನಸ್ ವೈ. ಈಗ ಏನು ಮಾಡಬೇಕು, ನಿಮಗೆ ಇಲ್ಲಿ 1 2 3 ಕೊಡಬೇಕಲ್ಲ, ಹಾಗಾಗಿ ಫಸ್ಟ್ ಏನು ಮಾಡಿರಿ ನೀವು, ಎಕ್ಸಿಗೆ ಇಲ್ಲಿ 1, ಇಲ್ಲಿ ಎಕ್ಸಿಗೆ 2, ಇಲ್ಲಿ 3. ನೀವು ಮತ್ತೆ ರೆಡ್ಡಿಂಗ್ ಬಳಸ್ಬಿಟ್ಟಿರ, ರೆಡ್ಡಿಂಗ್ ಬಳಸೋಕೆ ಹೋಗ್ಬಿಟ್ರೆ ನಾನು ಇಲ್ಲಿ ಕಲರ್ ನಿಮಗೆ ಗೊತ್ತಾಗಲಿ ಅಂತೇಳಿ ಬೇರೆ ಬಣ್ಣವನ್ನು ಬಳಸಿದ್ದೀನಿ ಅಷ್ಟೇ. ಇದಕ್ಕೆ 1 2 3 ಬಳಸಿದಿರಿ. ಈ 1 2 3 ನಾವು ಚಕ್ರೀಯವಾಗಿ ಯಾವ ಥರ ಬದಲಾವಣೆ ಮಾಡ್ತೀವಪ್ಪ ಅಂದರೆ, 1 ಆದಮೇಲೆ 2 2 ಆದಮೇಲೆ 3 3 ಆದಮೇಲೆ ಮತ್ತೆ 1 ಬರುತ್ತೆ. ಈಗ ಅದೇ ಥರ ನೋಡೋಣ, ಎಕ್ಸ್ಗೆ ಇಲ್ಲಿ 1 ಇದೆ, 1 ಆದಮೇಲೆ ಇಲ್ಲೇನು ಮಾಡ್ಬೇಕು ನೀವು, ವೈಗೆ 2 ಹಾಕ್ಬೇಕು, ಆಮೇಲೆ 3 ಹಾಕ್ಬೇಕು, 1 2 3. ಸೊ ನೆಕ್ಸ್ಟ್ ಇಲ್ಲಿ ಎಕ್ಸ್ಗೆ 2 ಇದೆ, 2 ಆದಮೇಲೆ 3 ಬರಬೇಕು, ಹಾಗಾಗಿ 2 ಆದಮೇಲೆ ಇಲ್ಲಿ 3 3 ಆದಮೇಲೆ ಮತ್ತೆ 1 ಬರುತ್ತೆ, ಹಾಗಾಗಿ 3 ಆದಮೇಲೆ 1. ಇಲ್ಲಿ 3 ಇದೆ, 3 ಆದಮೇಲೆ 1 ಆಮೇಲೆ 2 ಬರ್ತದೆ, ಇಲ್ಲಿ 3 ಇರೋದ್ರಿಂದ ಇಲ್ಲಿ 1 2. ಈ ಥರ ಬರೆದ್ಬಿಟ್ರೆ ನಿಮಗೆ ಇದು ಸೂತ್ರ ರೆಡಿಯಾಗೋಯಿತು. ಈಗ ಇಲ್ಲಿ ಎಕ್ಸ್ 1 ವೈ 1, ಎಕ್ಸ್ 2 ವೈ 2, ಎಕ್ಸ್ 3 ವೈ 3 ಬೆಲೆಗಳಿದ್ದಾವಲ್ಲ, ಅವುಗಳನ್ನು ಹಾಕ್ಕೊಂತ ಹೋಗ್ಬಿಡೋಣ. ಸೊ ಆ ಬೆಲೆಗಳು ಹೆಂಗೆಂಗೆ ಬರ್ತದೆ ನೋಡೋಣ. ಈಗ ಅರ್ಧ ಇಂಟು ಎಕ್ಸ್ 1 ಅಂತಂದರೆ ನೋಡಿರಿ, ಇಲ್ಲಿ ಎಕ್ಸ್ 1 ಅಂತಂದರೆ 0 ಇದೆ, 0 ಹಾಕ್ರಿ. ಇಂಟು ವೈ 2 ಮೈನಸ್ ವೈ 3 ಇದೆ, ವೈ 2 ಅಂತಂದರೆ 0 ಮೈನಸ್ ವೈ 3 ಅಂತಂದರೆ 5, ಇದು ಪೂರ್ತಿ 0 ಆಗೋಗ್ಬಿಡ್ತದೆ 0 ಇಂಟು ಅಂದರೆ. ಪ್ಲಸ್ ಎಕ್ಸ್ 2 ಇದೆ, ಎಕ್ಸ್ 2 ಇದೆ, ಇಲ್ಲಿ 3 ಇದೆ. ಇಂಟು ವೈ 3 ಅಂದರೆ 5 ಮೈನಸ್ ವೈ 1 ಅಂತಂದರೆ 4. ಪ್ಲಸ್ ಎಕ್ಸ್ 3 ನೋಡಿರಿ, ಇಲ್ಲಿ 3 ಇದೆ, ಇಂಟು ವೈ 1 ಅಂತಂದರೆ 4 ಮೈನಸ್ ವೈ 2 ಅಂತಂದರೆ 0. ಸೊ ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು, ಇದು ಪೂರ್ತಿ ಇದಿಷ್ಟು 0 ಆಗೋಗ್ಬಿಡ್ತದೆ, ಯಾಕೆಂದರೆ 0 ಇಂದ ಏನನ್ನೇ ಗುಣಿಸಿದ್ರು 0 ಆಗೋಗ್ಬಿಡ್ತದೆ. ಪ್ಲಸ್ 5 ರಲ್ಲಿ 4 ಕಳೆದ್ರೆ 1 1 ಇಂಟು 3, ಇನ್ನೊಂದ್ಸಲ ಇಲ್ಲಿ ಬರ್ಕೊಂಬಿಡ್ತೀನಿ, 3 ಇಂಟು 1 ಉಳಿತದೆ. ಸೊ ಪ್ಲಸ್ 3 ಇಂಟು 4 ರಲ್ಲಿ 0 ಕಳೆದ್ರೆ 4. ಸೊ ಈಗ ಉಳಿದಿರೋದನ್ನು ನೋಡೋಣ, ಇದು 0 ಬಿಟ್ಬಿಡೋಣ. ಇಲ್ಲಿ 3 1 3 ಪ್ಲಸ್ 3 4 12 ಬಂತು. ಸೊ 12ಕ್ಕೆ 3 ಕೊಡಿಸಿದ್ರೆ 15, ಅರ್ಧ ಇಂಟು 15 ಬಂತು. ಇಲ್ಲಿ 2 1 2 7 14.5. ಸೊ ತ್ರಿಭುಜದ ವಿಸ್ತೀರ್ಣ 7.5 ಚದುರಮಾನಗಳು ಅಂತೇಳಿ ಬರೀತೇವೆ. ಸೊ ಇದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಒಂದು ವಿಧಾನ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ನಿರ್ದೇಶಾಂಕಗಳು ಶೃಂಗಗಳಾಗಿರುವ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇವು 3 ಶೃಂಗಗಳಾಗಿರ್ತಕ್ಕಂಥ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡಿರಿ, ತ್ರಿಭುಜದ ಸುತ್ತಳತೆ ಅಂತಂದಾಗ ಒಂದು ತ್ರಿಭುಜವನ್ನು ತೆಗೆದುಕೊಂಡಾಗ ಸುತ್ತಳತೆ ಕಂಡುಹಿಡಿಬೇಕು ಅಂತಂದರೆ, ಈಗ ಇಲ್ಲಿ ಎ ಬಿ ಸಿ ಅಂತ ಇದೆ ಅಂದರೆ, ಎ ಬಿ ಬಾಹು ಪ್ಲಸ್ ಬಿ ಸಿ ಬಾಹುವಿನ ಅಳತೆ ಪ್ಲಸ್ ಎ ಸಿ ಬಾಹುವಿನ ಅಳತೆ, ಮೂರನ್ನು ಕೂಡಿಸ್ಬೇಕು ನಾವು. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ, ಮೂರನ್ನು ಕೂಡಿಸಿದರೆ ಇದು ನಮಗೆ ಸುತ್ತಳತೆಯನ್ನು ಕೊಡುತ್ತೆ. ಹಾಗಾದರೆ ಎ ಬಿ ಎಷ್ಟಿದೆ ಅಂತ ಕಂಡುಹಿಡ್ಕೋಬೇಕು. ಇಲ್ಲಿ 3 ಬಿಂದುಗಳನ್ನು ಕೊಟ್ಟಿದ್ದಾರೆ, ಎ ಬಿಂದು ಇದು 3 10 ಅಂತ ಇದೆ. ಸೊ ಬಿ ಬಿಂದುವನ್ನು 5 2 ಅಂತ ತಗೊಳ್ಳೋಣ, ಸಿ ಬಿಂದುವನ್ನು 14 12 ಅಂತ ತಗೊಳ್ಳೋಣ. ಸೊ ಈಗ ನಾವು ಈ ಬಿಂದುಗಳನ್ನು ಇಲ್ಲಿ ಇದು ಫಸ್ಟು 2 2 ಬಿಂದುಗಳನ್ನು ತಗೊಂಡು ಎ ಬಿಯನ್ನು ಕಂಡುಹಿಡಿಬೇಕು, ಎ ಬಿಯ ಉದ್ದವನ್ನು ಕಂಡುಹಿಡಿಯಬೇಕು. ಎ ಬಿಯ ಉದ್ದವನ್ನು ತಗೊಂಡಾಗ ಎ ಮತ್ತು ಬಿಯನ್ನು ತಗೋಬೇಕು. ಎ ಅಂದರೆ 3 10 ಅಂತ ತಗೊಂಡಿದ್ದೀವಿ. ಸೊ ಬಿಯನ್ನು ನಾವೇನಂತ ತಗೊಂಡಿದ್ದೀವಿ, 5 2 ಅಂತ ಇದೆ. ಇಲ್ಲಿ ದೂರ ಸೂತ್ರವನ್ನು ಹಾಕೋಬೇಕು. ದೂರ ಸೂತ್ರ ಇಸ್ ಈಕ್ವಲ್ ಟು ಎಕ್ಸ್ 2 - x1² ಪ್ಲಸ್ y2 - y1² ಇದು ದೂರ ಸೂತ್ರ. ಸೊ ಇಲ್ಲಿ ಮೊದಲು 2 ತಗೊಂಡಿರೋದ್ರಿಂದ ಇದ್ರ ಮೊದಲನೇದನ್ನು ಎಕ್ಸ್ 1 y1 ಅಂತ ತಗೊತೀವಿ, ಎರಡನೇದನ್ನು ಎಕ್ಸ್ 2 y2 ಅಂತ ತಗೊತೀವಿ. ಸೊ ಹಾಗಾಗಿ ಇಲ್ಲಿ
ಇದನ್ನು ಬರೆದು ತೋರಿಸ್ತೀನಿ. ಫಸ್ಟು ಎಕ್ಸ್ ಒನ್ ವೈ ಒನ್ ಯಾವುದು, ಎಕ್ಸ್ ಟು ವೈ ಟು ಯಾವುದು ಅಂತ ಸರಿಯಾಗಿ ತಗೋಬೇಕು, ಇಲ್ಲಾಂದರೆ ಲೆಕ್ಕ ಮಾಡಲಿಕ್ಕೆ ಇದಾಗ್ತದೆ. ಸೊ ಎಯನ್ನು ನಾವು 3 ಮತ್ತು 10 ಅಂತ ತಗೊಂಡಿದ್ದೀವಿ, ಬಿಯನ್ನು 5,2 ಅಂತ ತಗೊಂಡಿದ್ದೀವಿ. ಇಲ್ಲಿ ಇದು ಎಕ್ಸ್ ಒನ್ ವೈ ಒನ್, ಇದು ಎಕ್ಸ್ ಟು ವೈ ಟು ಆಗುತ್ತೆ. ಈಗ ನಾವು ಬೆಲೆಗಳನ್ನು ಇಲ್ಲಿ ಹಾಕೋಣ. ಎಕ್ಸ್ ಟು ಅಂತಂದರೆ 5 ಅಂತ ಇದೆ, ಮೈನಸ್ ಎಕ್ಸ್ ಒನ್ ಅಂತಂದರೆ 3 ಇದೆ, 5 - 3 ಹೋಲ್ ಸ್ಕ್ವಯರ್ ಅಂತ ಇದೆ. ಪ್ಲಸ್ ವೈ ಟು ಅಂತಂದರೆ 2 ಇದೆ, ಮೈನಸ್ ವೈ ಒನ್ ಅಂತಂದರೆ 10 ಅಂತ ಇದೆ, ಹೋಲ್ ಸ್ಕ್ವಯರ್ ಅಂತ ಇದೆ. ಸೊ ದಟ್ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 5ರಲ್ಲಿ 3 ಕಳೆದ್ರೆ 2, 2 ಸ್ಕ್ವಯರ್ ಅಂದರೆ 4 ಬಂತು. 2ರಲ್ಲಿ 10 ಕಳೆದ್ರೆ -8, -8 ಸ್ಕ್ವಯರ್ ಮಾಡಿದ್ರೆ 64, +64 ಬರ್ತದೆ. ಇದು ಸ್ಕ್ವಯರ್ ರೂಟ್ ಆಫ್ 68 ಅಂತ ಬಂತು. ಸೊ ಇದನ್ನು ಸರಳ ರೂಪಕ್ಕೆ ತರೋದಾದರೆ 4 × 17 ಅಂತ ಗುಣಿಸ್ಕೋಬೇಕು, 4ರ ವರ್ಗಮೂಲ 2√17 ಅಂತ ಬಂತು. ಇದು ಎ ಬಿಯ ಬೆಲೆ ಇಷ್ಟು ಬಂತು. ನೆಕ್ಸ್ಟು ಬಿ ಸಿಯನ್ನು ಕಂಡುಹಿಡಿಬೇಕು. ಬಿ ಸಿ ಈಸ್ ಈಕ್ವಲ್ ಟು ಇದಕ್ಕೂ ಸಹ ದೂರ ಸೂತ್ರವನ್ನು ಹಾಕಬೇಕು, ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್, ಇದಕ್ಕೂ ಸಹ ಕಂಡುಹಿಡಿಬೇಕು. ಇಲ್ಲಿ ಎಕ್ಸ್ ಟು ವೈ ಟು ಯಾವುದಾಗ್ತದೆ? ಸೊ ಬಿ ಅಂದರೆ 5,2, ಸಿ ಅಂತಂದರೆ 4,12 ಅಂತ ಇದೆ. ಈಗ ಇದು ಎಕ್ಸ್ ಒನ್ ವೈ ಒನ್ ಆಗುತ್ತೆ, ಇದು ಎಕ್ಸ್ ಟು ವೈ ಟು ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಎಕ್ಸ್ ಟು ಅಂತಂದರೆ 14 - ಎಕ್ಸ್ 1 ಅಂತಂದರೆ 5² ಪ್ಲಸ್ ವೈ ಟು ಅಂತಂದರೆ 12 - ವೈ 1 ಅಂದರೆ 2² ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 14ರಲ್ಲಿ 5 ಕಳೆದ್ರೆ 9² ಪ್ಲಸ್ 12ರಲ್ಲಿ 2 ಕಳೆದ್ರೆ 10² ಅಂತಾಯಿತು. ಇದು ಸ್ಕ್ವಯರ್ ರೂಟ್ ಆಫ್ 9² ಅಂದರೆ 81 ಪ್ಲಸ್ 10² ಅಂತಂದರೆ 100. ಸೊ ಇಲ್ಲಿ ಇದನ್ನು 181 ಆಗುತ್ತೆ ಕೂಡಿಸಿದರೆ. ಹಾಗಾಗಿ ಇದನ್ನು ಬಿ ಸಿ ಈಸ್ ಈಕ್ವಲ್ ಟು 1√181 ಬಂತು. ನೆಕ್ಸ್ಟ್ ಯಾವ್ದು ಕಂಡುಹಿಡಿಬೇಕು? ಸಿ ಎ ಕಂಡುಹಿಡಿಬೇಕು. ಈಗ ಸಿ ಎ ಕಂಡುಹಿಡಿಯೋದನ್ನು ನೋಡೋಣ. ಸಿ ಎ ಹೆಂಗೆ ಕಂಡುಹಿಡಿಬೇಕು ಅಂತೇಳಿ, ಸಿ ಎ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್, ಇದಕ್ಕೂ ಅದೇ ಸೂತ್ರ, ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್. ಇಲ್ಲಿ ಸಿ ಮತ್ತು ಎ ತಗೊಳೋದ್ರಿಂದ ಸಿ ಅಂತಕ್ಕಂಥದ್ದು 14 - 12 ಇದೆ, ಎ ಅಂತಕ್ಕಂಥದ್ದು 3,10 ಅಂತ ಇದೆ. ಇದು ಎಕ್ಸ್ ಒನ್ ವೈ ಒನ್ ಆಗುತ್ತೆ, ಇದು ಎಕ್ಸ್ ಟು ವೈ ಟು ಆಗುತ್ತೆ. ಈಗ ಇಲ್ಲಿ ಬೆಲೆಗಳನ್ನು ಹಾಕೋಣ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂತಂದರೆ ಎಕ್ಸ್ ಟು ಅಂದರೆ 3 - ಎಕ್ಸ್ 1 ಅಂದರೆ 14, 3 - 14 ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಅಂತಂದರೆ 10 - ವೈ 1 ಅಂತಂದರೆ 12 ಹೋಲ್ ಸ್ಕ್ವಯರ್. ಸೊ ಈಗ ನಾವು ಸ್ಕ್ವಯರ್ ರೂಟ್ ಆಫ್ 3 - 14 ಅಂದರೆ 11 ಆಗುತ್ತೆ, 11² ಅಂದರೆ 121, ಮತ್ತು ಪ್ಲಸ್ 10ರಲ್ಲಿ 12 ಕಳೆದ್ರೆ 2 ಬರುತ್ತೆ, 2² ಅಂದರೆ 4, -2 ಬಂದ್ರೂ ಸಹ ಅದು +4 ಆಗ್ತದೆ, 121ರಲ್ಲಿ 4 ಕಳೆದ್ರೆ 125. ಸೊ ಇದನ್ನು ಸರಳ ರೂಪಕ್ಕೆ ತಂದರೆ 25 × 5 ಅಂತ ಬರ್ಕೋಬೋದು, 5√ ಹೊರಗಡೆ ಬರ್ತದೆ, 5√5 ಬರ್ತದೆ. ಸೊ ಈಗ ನಾವು ಇದಕ್ಕೆ ಸುತ್ತಳತೆಯನ್ನು ಕಂಡುಹಿಡಿಯಬೇಕು ಅಂದರೆ 3 ಕೂಡಿಸ್ಬೇಕು. ಸೊ ಇಲ್ಲಿ ಬರಿತೀನಿ ನಾನು, ಸುತ್ತಳತೆ, ತ್ರಿಭುಜದ ಸುತ್ತಳತೆ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂತ ಇದೆ. ಸೊ ದಟ್ ಈಸ್ ಈಕ್ವಲ್ ಟು ಎ ಬಿ ಅಂತಂದರೆ 2√17 ಪ್ಲಸ್ ಬಿ ಸಿ ಅಂದರೆ 100√181 ಪ್ಲಸ್ ಸಿ ಅಂದರೆ 5√5. ಇವನ್ನ ಕೂಡ್ಸೋಕ್ಕೆ ಬರಲ್ಲ, ಇಷ್ಟೇ ಉತ್ತರ ಇಡಬೇಕು, ಬೇರೆ ಏನು ಸಹ ಇಲ್ಲ. ಸೊ ಈ ರೀತಿ ನೀವು 3 ಬಾಹುಗಳನ್ನು ಕಂಡುಹಿಡ್ಕೊಂಡು ಇಲ್ಲಿ ಉತ್ತರವನ್ನು ಬರಿಬೇಕಾಗ್ತದೆ. ಇದು ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯತಕ್ಕಂತಹದ್ದು ಒಂದು ವಿಧಾನ. ಮುಂದಿನ ಲೆಕ್ಕವನ್ನು ನೋಡೋಣ. ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಇಂಟು ಸೈನ್ ಸ್ಕ್ವೇರ್ ಎ ಎಂದು ಸಾಧಿಸಿ ಅಂತ ಇದೆ. ಸೊ ನಾವೀಗ ಇಲ್ಲಿ ಬರ್ಕೋಣ ಕೊಟ್ಟಿರ್ತಕ್ಕಂಥದ್ದನ್ನು. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಡಭಾಗ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಇದೆ. ಸೊ ಇಲ್ಲಿ ಯಾವುದೇ ತ್ರಿಕೋನಮಿತಿಯ
ನಿತ್ಯ ಸಮೀಕರಣವನ್ನು ಉಪಯೋಗಿಸೋಕೆ ಬರಲ್ಲ. ಹಾಗಾಗಿ ಸ್ಟ್ಯಾನನ್ನು ನಾವು ಸೈನ್ ಸ್ಕ್ವಯರ್ ಎ ಸೈನ್ ಬೈ ಕಾಸ್ ಅಂತ ಬರ್ಕೋಬೋದು. ಹಾಗಾಗಿ ಸೈನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ ಅಂತ ಬರ್ಕೊಂಡ್ರೆ ಇಲ್ಲಿ ಮೈನಸ್ ಸೈನ್ ಸ್ಕ್ವಯರ್ ಎ ಹಾಗೆ ಇರುತ್ತೆ. ಈಗ ಕಾಸ್ ಸ್ಕ್ವಯರ್ ಎ ಅನ್ನು ನಾವು ಲಾಸ ಅಂತ ತಗೋಬೇಕು. ಕಾಸ್ ಸ್ಕ್ವಯರ್ ಎ ಲಾಸ ಆಯಿತು ಅಂದರೆ ಸೈನ್ ಸ್ಕ್ವಯರ್ ಎ ಹಾಗೆ ಇರುತ್ತೆ. ಸೈನ್ ಸ್ಕ್ವಯರ್ ಎ ಮೈನಸ್ ಇಲ್ಲಿ ಕಾಸ್ ಸ್ಕ್ವಯರ್ ಇಲ್ಲಿ ಸೈನ್ಸ್ ಕಾಸ್ ಸ್ಕ್ವಯರ್ ಎನ ಇದಕ್ಕೆ ಗುಣಿಸ್ಕೋಬೇಕು. ಹಾಗಾಗಿ ಕಾಸ್ ಸ್ಕ್ವಯರ್ ಎ ಇಂಟು ಸೈನ್ ಸ್ಕ್ವಯರ್ ಎ ಬರುತ್ತೆ. ಸೊ ಈಗ ನಾವೇನು ಮಾಡಬೇಕು, ಇವೆರಡರಲ್ಲೂ ಸೈನ್ ಸ್ಕ್ವಯರ್ ಎ ಇದೆ ಅದನ್ನು ಕಾಮನ್ ತೆಗಿಬೇಕು. ಅಂಶದಲ್ಲಿ ಸೈನ್ ಸ್ಕ್ವಯರ್ ಎನ ಕಾಮನ್ ತೆಗೆದ್ರೆ ಮೊದಲನೇ ಒನ್ ಉಳಿತದೆ, ಮೈನಸ್ ಕಾಸ್ ಸ್ಕ್ವಯರ್ ಎ ಅಂತಂದರೆ ಕಾಸ್ ಸ್ಕ್ವಯರ್ ಇಲ್ಲಿ ಕಾಸ್ ಸ್ಕ್ವಯರ್ ಎ ಉಳಿತದೆ. ಇದರಲ್ಲಿ ಸೈನ್ ಸ್ಕ್ವಯರ್ ಎನ ಕಾಮನ್ ತೆಗೆದಿದ್ದೀವಿ, ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ, ಇಷ್ಟು. ಸೊ ಈಗ ಮುಂದಿನ ಒಂದು ಪಾರ್ಟನ್ನು ನೋಡೋಣ. ಇಸ್ ಈಕ್ವಲ್ ಟು ಏನಾಗ್ತದೆ ಇಲ್ಲಿ, ಇಲ್ಲಿ ಸೈನ್ ಸ್ಕ್ವಯರ್ ಎ ಹಾಗೇ ಇದೆ ಮೊದಲನೇದು, ಇಂಟು ಒನ್ ಮೈನಸ್ ಕಾಸ್ ಸ್ಕ್ವಯರ್ ಎ ಅಂತಂದರೆ ಇದನ್ನು ನಾವು ಸೈನ್ ಸ್ಕ್ವಯರ್ ಎ ಅಂತ ಬರ್ಕೋಬೋದು. ಯಾಕೆಂದರೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಒನ್ ಅಂತಕ್ಕಂಥದ್ದು ಒಂದು ನಿತ್ಯ ಸಮೀಕರಣ. ಸೊ ಇದರಲ್ಲಿ ನಾವು ಕಾಸ್ ಸ್ಕ್ವಯರ್ ಎನ ಈಕ್ವಲ್ಸಿಂದ ಆ ಕಡೆ ಕಳಿಸ್ಬಿಟ್ರೆ ಸೈನ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಒನ್ ಮೈನಸ್ ಕಾಸ್ ಸ್ಕ್ವಯರ್ ಎ ಅಂತ ಆಗ್ತದೆ. ಹಾಗಾಗಿ ಒನ್ ಮೈನಸ್ ಕಾಸ್ ಸ್ಕ್ವಯರ್ ಎ ಇದ್ದರೆ ಸೈನ್ ಸ್ಕ್ವಯರ್ ಅಂತ ಬರ್ಕೋಬೋದು. ಸೊ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ ಅಂತ ಆಗ್ತದೆ. ಸೊ ಈಗ ಇಲ್ಲಿ ನಾವು ಇದಿಷ್ಟನ್ನ ಸೈನ್ ಸ್ಕ್ವಯರ್ ಎ ಇಂಟು ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಏನಿದೆಲ್ಲ ಇದಿಷ್ಟನ್ನ ಟ್ಯಾನ್ ಸ್ಕ್ವಯರ್ ಎ ಅಂತ ಬರ್ಕೋಬೋದು. ಸೈನ್ ಬೈ ಕಾಸನ್ನು ನಾವೇನಂತ ಬರಿತೀವಿ, ಸೈನ್ ಸ್ಕ್ವಯರ್ ಎ ಬೈ ಕಾಸ್ ಸ್ಕ್ವಯರನ್ನ ಟ್ಯಾನ್ ಸ್ಕ್ವಯರ್ ಎ ಅಂತ ಬರಿತೀವಿ, ಇಂಟು ಇಲ್ಲಿ ಸೈನ್ ಸ್ಕ್ವಯರ್ ಎ ಹಾಗೆ ಉಳಿತದೆ. ಸೊ ದಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್, ಇದು ನಮಗೆ ಬಲಭಾಗಕ್ಕೆ ಸಮ ಆಯಿತು. ಸೊ ದೇರ್ಫೋರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್, ಎಡಭಾಗ ಮತ್ತು ಬಲಭಾಗ ಸಮ ಆಯಿತು ಅಂತ ಪ್ರೂವನ್ನು ಮಾಡಿದ್ವಿ. ಇದು ಇದರ ಒಂದು ಸಾಧನೆ. ಇದರಲ್ಲೇ ಮುಂದಿನ ಲೆಕ್ಕ ನೋಡೋಣ. ಎ ಇಸ್ ಈಕ್ವಲ್ ಟು 60 ಡಿಗ್ರಿ ಕೊಟ್ಟಿದ್ದಾರೆ, ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ ಕೊಟ್ಟಿದ್ದಾರೆ, ಕಾಸ್ ಆಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ ಎಂದು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಎರಡನ್ನೂ ಅಟ್ ಎ ಟೈಮ್ ನಾವು ನೋಡ್ಬೋದು ಅಥವಾ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ತಗೊಂಡು ಪ್ರೂವ್ ಮಾಡ್ಬೋದು. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ತಗೊಂಡ್ರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಎ ಪ್ಲಸ್ ಬಿ ಅಂತ ಇದೆ. ಸೊ ದಟ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಎ ಅಂದರೆ 60 ಡಿಗ್ರಿ ಪ್ಲಸ್ ಬಿ ಅಂತಂದರೆ 30 ಡಿಗ್ರಿ ಆಗ್ತದೆ. ಸೊ ದಟ್ ಈಸ್ ಈಕ್ವಲ್ ಟು ಕಾಸ್ ಆಫ್ 60 30 ಕೂಡಿಸಿದರೆ 90 ಡಿಗ್ರಿ ಬರ್ತದೆ. ಸೊ ಕಾಸ್ 90 ಡಿಗ್ರಿ ಅಂತಂದಾಗ ನಮಗೆ ಝೀರೋ ಬರ್ತದೆ, ಕಾಸ್ 90 ಡಿಗ್ರಿ. ಸೊ ಅಲ್ಲಿಗೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಝೀರೋ ಬಂತು. ಈಗ ಆರ್ ಎಚ್ ಎಸ್ ಬಲಭಾಗವನ್ನು ನೋಡೋಣ. ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು ಕಾಸ್ ಎ ಇಂಟು ಕಾಸ್ ಬಿ ಮೈನಸ್ ಸೈನ್ ಎ ಇಂಟು ಸೈನ್ ಬಿ ಅಂತ ಕೊಟ್ಟಿದ್ದಾರೆ. ಈಗ ದಟ್ ಈಸ್ ಈಕ್ವಲ್ ಟು ಕಾಸ್ ಎ ಅಂತಂದರೆ 60 ಡಿಗ್ರಿ, ಎ ಕೋನ 60 ಡಿಗ್ರಿ ಇದೆ, ಇಂಟು ಕಾಸ್ ಬಿ ಅಂದರೆ 30 ಡಿಗ್ರಿ ಮೈನಸ್ ಸೈನ್ ಎ ಅಂದರೆ 60 ಡಿಗ್ರಿ ಇಂಟು ಸೈನ್ ಬಿ ಅಂದರೆ 30 ಡಿಗ್ರಿ. ನೋಡ್ರಿ, ಕಾಸ್ 60 ಡಿಗ್ರಿಯನ್ನು ನಾವೀಗ ಗುರಿಸ್ಬೇಕು. ಕಾಸ್ 60 ಡಿಗ್ರಿ ಅಂದರೆ 1/2 ಇಂಟು ಕಾಸ್ 30 ಡಿಗ್ರಿಯನ್ನು ಗುರಿಸ್ಬೇಕು, ರೂಟ್ 3 ಡಿವೈಡೆಡ್ ಬೈ 2 ಆಗುತ್ತೆ. ಮೈನಸ್ ಸೈನ್ 60 ಡಿಗ್ರಿ, ಸೈನ್ 60 ಡಿಗ್ರಿ ಅಂದರೆ ರೂಟ್ 3 ಬೈ 2 ಆಗುತ್ತೆ, ಇಂಟು ಸೈನ್ 30 ಡಿಗ್ರಿ ಅಂತಂದರೆ 1/2 ಆಗುತ್ತೆ. ಈಗ ಇಲ್ಲಿ ಅಂಶ ಅಂಶ ಗುಣಿಸ್ಕೋಬೇಕು, ರೂಟ್ 3 ಇಂಟು 1 ಇದನ್ನು ಇದನ್ನು ಗುಣಿಸ್ಕೊಂಡ್ರೆ ರೂಟ್ 3, 2 ಇಂಟು 2 ಅಂದರೆ 4, ಮೈನಸ್ ಇವೆರಡನ್ನು ಗುಣಿಸಿದರೆ ರೂಟ್ 3 ಇಂಟು 1 ಅಂದರೆ ರೂಟ್ 3, 2 7 4, 2 ಕ್ಯಾನ್ಸಲ್ ಆಯಿತು, ದಟ್ ಈಸ್ ಈಕ್ವಲ್ ಟು 0. ಆರ್ ಎಚ್ ಎಸ್ ಈಸ್ ಆಲ್ಸೋ ಈಕ್ವಲ್ ಟು 0, ದೇರ್ಫೋರ್ ಎಡಭಾಗ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ನಾವು ಪ್ರೂವನ್ನು ಮಾಡಿದ್ವಿ. ಇದು ತ್ರಿಕೋನಮಿತಿಯನ್ನು ಈ ರೀತಿ ಏನು ಕೊಟ್ಟಿರ್ತಾರೋ ಅದನ್ನು ನೋಡಿಕೊಂಡು ಏನು ಮಾಡಬೇಕು, ಸಾಧನೆಯನ್ನು ಮಾಡಬೇಕಾಗ. ಮುಂದಿನ ಲೆಕ್ಕವನ್ನು ನೋಡೋಣ. ಈ ಕೆಳಗಿನ ನೀಡಿರುವ ದತ್ತಾಂಶಗಳಿಗೆ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಸರಾಸರಿಯನ್ನು ಕಂಡುಹಿಡಿಬೇಕು, ನೇರ ವಿಧಾನ. ಸೊ ನೇರ ವಿಧಾನ ಸರಾಸರಿ ಕಂಡುಹಿಡಿಬೇಕು ಅಂದರೆ ಇಲ್ಲೊಂದು ಎರಡು ಎಕ್ಸ್ಟ್ರಾ ಬಾಕ್ಸ್ ಬೇಕಾಗ್ತದೆ. ಸೊ ಇದಕ್ಕೆ ನೀವು ಎರಡು ಎಕ್ಸ್ಟ್ರಾ ಬಾಕ್ಸ್ ಹಾಕೋಬೇಕು. ಇಲ್ಲಿ ನೀವು ಇದರಲ್ಲಿ ಎಕ್ಸಾಮ್ ಪೇಪರಲ್ಲಿ ಬರ್ಕೊಂಡು ಈ ಬಾಕ್ಸನ್ನು ಇದರ ಜೊತೆಗೆ ಎರಡು ಎಕ್ಸ್ಟ್ರಾ ಬಾಕ್ಸನ್ನು ಹಾಕೋಬೇಕು. ಸೊ ಇಲ್ಲಿ ನಾನು ಎರಡು ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ. ಈಗ ನೀವು ಸ್ಕೇಲನ್ನು ಉಪಯೋಗಿಸಿ ನೀಟಾಗಿ ಹಾಕ್ಕೊಳ್ರಿ, ನಾನು ಇಲ್ಲಿ ರಫ್ ಆಗಿ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಈಗ ಇಲ್ಲಿ ಮಧ್ಯ ಬಿಂದುವನ್ನು ಕಂಡುಹಿಡಿಬೇಕು.
ಸೊ ಇಲ್ಲಿ ನಾವು ಮಧ್ಯಬಿಂದುವನ್ನು ಬರ್ಕೋಬೇಕು. ಸೊ ಮಧ್ಯಬಿಂದು ಅಂದರೆ ಎಕ್ಸ್, ಆವೃತ್ತಿ ಅಂದರೆ ಎಫ್. ಇಲ್ಲಿ ಎಫ್ ಇಂಟು ಎಕ್ಸನ್ನು ಕಂಡುಹಿಡಿತೀವಿ. ಸೊ ಮಧ್ಯಬಿಂದು ಅಂದರೆ 5 ಮತ್ತು 15 ಮಧ್ಯಬಿಂದು 10, 15 25 ಮಧ್ಯಬಿಂದು 20, 25 30, ಇದು 40, ಇದು 50 ಮಧ್ಯಬಿಂದು. ಈಗ ಇವೆರಡನ್ನು ಗುಣಿಸ್ಕೊಳ್ರಿ. 10 ಅಂತ ಬಂತು, 32 6 23 60 3 5 15 150, 4 4 16 160, 2 5 10 100. ನೋಡ್ರಿ ಈಗ ಕೂಡಿಸ್ಬೇಕು. ಇದನ್ನು ಕೂಡಿಸಿದ್ರೆ ನಮಗೆ ಸಿಗ್ಮಾ ಎಫ್ ಎಕ್ಸ್ ಸಿಗುತ್ತೆ. ಸೊ ಎಲ್ಲ ಕೂಡಿಸಿದ್ರೆ ಇದು 0 6 1 7 5 12 12 18 8 1 1 2 1 3 1 4 480. ಇಲ್ಲಿ ಎನ್ ಬೆಲೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ನಾವು ಕಂಡುಹಿಡಿಯಬೇಕಾದ್ರದು ಸರಾಸರಿ. ಇದು ನೇರ ವಿಧಾನ. ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಇರುತ್ತೆ, ಅಥವಾ ಸಿಗ್ಮಾ ಎಫ್ ಅಂತ ಇರುತ್ತೆ. ಸಿಗ್ಮಾ ಎಫ್ ಎಕ್ಸ್ ಅಂತಂದರೆ 480 ಡಿವೈಡೆಡ್ ಬೈ ಎನ್ ಅಂತಂದರೆ 15. 15 ಇದನ್ನು ಭಾಗಿಸ್ಬೇಕು. 15 ಇದನ್ನು ಭಾಗಿಸೋಣ. 480 ಭಾಗಿಸಿದ್ರೆ 15 3 45, ಇಲ್ಲಿ 3 ಉಳಿತು 0, 15 2 30. ಸೊ ಅಲ್ಲಿಗೆ ಉತ್ತರ 32 ಬಂತು. ಸರಾಸರಿಯ ಬೆಲೆ 32. ಈ ನೋಡ್ರಿ, ಇಷ್ಟು ಮಾಡಿದ್ರೆ ನಿಮಗೆ 3 ಅಂಕಗಳು ಸುಲಭವಾಗಿ ಸಿಗುತ್ತೆ. ಸೊ ಇದಕ್ಕೆ ಒಂದು ಅಥವಾ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಸೊ ಈ ಅಥವಾ ಪ್ರಶ್ನೆಯನ್ನು ನೋಡೋಣ ಏನಿದೆ ಅಂತ ಹೇಳಿ. ಅದು ನಿಮಗೆ ನೇರ ವಿಧಾನ ಕಷ್ಟ ಆಯಿತು ಅಂತಂದರೆ ಇದನ್ನು ಬಿಡಿಸ್ಬೋದು. ಸೊ ಇಲ್ಲಿ ದತ್ತಾಂಶಕ್ಕೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಬಹುಲಕ ಅಂತಂದಾಗ ಬಹುಲಕಕ್ಕೆ ಸೂತ್ರವನ್ನು ಹಾಕಬೇಕು. ಸೊ ಬಹುಲಕದ ಸೂತ್ರ ಹಾಕೋದು ಎಲ್ ಪ್ಲಸ್ F1 - F0 ಡಿವೈಡೆಡ್ ಬೈ, ಇಲ್ಲೂ ಸಹ F1 - F0 ಹಾಕ್ಕೊಳ್ರಿ. ಇಲ್ಲಿ ಇಲ್ಲಿ 2 ಆಡ್ ಮಾಡಿರಿ, ಇಲ್ಲಿ -F2 ಆಡ್ ಮಾಡಿರಿ. ಡಿವೈಡೆಡ್ ಬೈ 2 5 ಇಷ್ಟಾಯಿತು, ಇಂಟು ಎಚ್ ಅಂತ ಹಾಕ್ಕೋಬೇಕು. ಇಷ್ಟು ದತ್ತಾಂಶಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಬರ್ಕೋಬೇಕು. ಸೊ ಈ ದತ್ತಾಂಶಗಳು ಸಿಗಬೇಕು ಅಂದರೆ ಇದರಲ್ಲಿ ಯಾವುದು ಹೈಯೆಸ್ಟ್ ಇರ್ತದೋ ಅದನ್ನು ನೋಡಬೇಕು. 8 ಅಂತಕ್ಕಂಥದ್ದು ಜಾಸ್ತಿ ಇರೋದ್ರಿಂದ ಅದಕ್ಕೆ ನಾವೇನು ಮಾಡಬೇಕು, ಒಂದು ಬಾಕ್ಸನ್ನು ಹಾಕ್ಕೊತೀವಿ. 8 ಒಂದು ಇದಕ್ಕೆ ಬಾಕ್ಸ್, ದತ್ತಾಂಶಕ್ಕೆ ಬಾಕ್ಸನ್ನು ಹಾಕ್ಕೊತೀವಿ. ಸೊ ಈ ಬಾಕ್ಸನ್ನು ಹಾಕ್ಕೊಂಡ್ಮೇಲೆ ಇಲ್ಲಿ ಅಂಶಗಳು ಯಾವ್ಯಾವ ಸಿಗ್ತಾವಪ್ಪ ಅಂತಂದರೆ, ಈ ಬಾಕ್ಸ್ ಹಾಕಿರೋದ್ರಲ್ಲಿ ಇರ್ತಕ್ಕಂಥದ್ದೇ ಇದು F1, ಇದರ ಮೇಲಿಂದು F0, ಅದರ ಕೆಳಗಿನ ಇದೇನಿರ್ತದೋ ಇದು F2. ಸೊ ಇಲ್ಲಿ 25 ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಎಲ್ ಆಗ್ತದೆ. 35 ಕಳೀಬೇಕು. 35 ಕಳೆದ್ರೆ ಅದು ಎಚ್ಗೆ ಸಮ ಆಗ್ತದೆ. ಎಚ್ ಇಸ್ ಈಕ್ವಲ್ ಟು 10. ನೋಡಿರಿ, ಇಷ್ಟು ದತ್ತಾಂಶಗಳು ಸುಲಭವಾಗಿ ಸಿಕ್ಕೋಯ್ತು ನಮಗೆ. ಈ ದತ್ತಾಂಶಗಳನ್ನು ತಂದಿಲ್ಲ, ಹಾಕ್ಕೊಳ್ಳೋಣ. ಎಲ್ ಅಂತಂದರೆ 25 ಪ್ಲಸ್ F1 ಬರೀಬೇಕು. F1 ಅಂತಂದರೆ 8 ಮೈನಸ್ F0 ಅಂತಂದರೆ 4 ಡಿವೈಡೆಡ್ ಬೈ 2 × F1 ಅಂತಂದರೆ 8 ಮೈನಸ್ F0 ಅಂತಂದರೆ 4 ಮೈನಸ್ F2 ಅಂತಂದರೆ 7. ಸೊ ಇಲ್ಲಿ ಇಂಟು ಎಚ್ ಅಂದರೆ 10. ಸೊ ನೋಡಿ, ಈಗ 25 ಹಾಗೆ ಬರ್ಕೋಬೇಕು, ಇದೆಲ್ಲ ಮುಗಿಯೋ ತನಕ ಲೆಕ್ಕಾಚಾರ. 8 - 4 ಕಳೆದ್ರೆ 4 ಡಿವೈಡೆಡ್ ಬೈ 8 × 16. ಇವೆರಡರಲ್ಲೂ ಮೈನಸ್ ಇರೋದ್ರಿಂದ ಎರಡನ್ನು ಕೂಡ್ಕೊಂಬಿಡ್ರಿ. 7 - 4 ಕೊಡಿಸಿದ್ರೆ 11, ದೊಡ್ಡ ಸಂಖ್ಯೆ ಚಿಹ್ನೆನ ಮೈನಸ್ ಹಾಕಬೇಕು, ಇಂಟು 10. ಈಗ ಮುಂದಕ್ಕೆ ಏನಾಗ್ತದೆ, 25 ಹಾಗೇ ಇರ್ತದೆ, 4 ಅಂಶದಲ್ಲಿ ಹಾಗೇ ಇದೆ. ಡಿವೈಡೆಡ್ ಬೈ 16 - 11 ಕಳೆದ್ರೆ 5 ಬರುತ್ತೆ. ಬ್ರ್ಯಾಕೆಟನ್ನು ಬಿಟ್ಬಿಡೋಣ. ಇಂಟು 10, 5 1 - 5 2 - 10. ಅಲ್ಲಿಗೆ 4 × 2 ಗುಣಿಸ್ಬೇಕು, 4 2 - 8. 25 - 8 ಕೊಡಿಸಿದ್ರೆ 33. ನೋಡಿರಿ, ಇದು ನಿಮಗೆ ಬೇಕಾಗಿರ್ತಕ್ಕಂತಹ ಬಹುಲಕ ಆಗಿದೆ. ಇದು ಸುಲಭವಾಗಿ ನೀವೇನು ಮಾಡ್ಬೋದು, ಕಂಡುಹಿಡಿಬೋದು. ಒಂದು ನೆನ್ಪಿಟ್ಕೊಳ್ರಿ, ಈ ವರ್ಗಾಂತರ ಏನಿರ್ತದೋ, ಈ ವರ್ಗಾಂತರ 25 - 35 ಅಂತ ಏನಿದೆಯೋ, ಇಷ್ಟು ಒಳಗಡೆ ಇರ್ತಕ್ಕಂತಹ ಸಂಖ್ಯೆಯೇ ನಿಮಗೆ ಇಲ್ಲಿ ಬಹುಲಕದಲ್ಲಿ ಉತ್ತರ ಬರಬೇಕು. 35 ಜಾಸ್ತಿ ಆಗಂಗಿಲ್ಲ, 25 ಕಮ್ಮಿ ಆಗಂಗಿಲ್ಲ, ಅದರೊಳಗಡೆ ಈ ಉತ್ತರ ಸಿಗುತ್ತೆ ಅನ್ನೋದೊಂದು ನಿಮಗೆ ನೆನಪಿರಲಿ. ಸೊ ಈ ಥರ ಬಹುಲಕವನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ಕಂಡುಹಿಡಿಬೋದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ತರಗತಿಯ 35 ವಿದ್ಯಾರ್ಥಿಗಳ ತೂಕಗಳು ಅವರ ವೈದ್ಯಕೀಯ ತಪಾಸಣೆಯ ಸಂದರ್ಭದಲ್ಲಿ ಈ ಕೆಳಗಿನಂತೆ ದಾಖಲಾದವು. ಈ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜೀವನ್ನು ರಚಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕಡಿಮೆ ವಿಧಾನದ ಓಜೀವನ್ನು ನಾವು ರಚನೆಯನ್ನು ಮಾಡಬೇಕು.
ಸೊ ಇಲ್ಲಿ ತೂಕಗಳು ಕೆಜಿಗಳಲ್ಲಿ ಅಂತ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ 35ಕ್ಕಿಂತ ಕಡಿಮೆ, 40ಕ್ಕಿಂತ ಕಡಿಮೆ, 42ಕ್ಕಿಂತ ಕಡಿಮೆ, ಈ ರೀತಿ ಕೊಟ್ಟಿದ್ದರೆ ನೀವು ಇಲ್ಲಿ ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಲಾಸ್ಟಲ್ಲಿ ಇಲ್ಲೊಂದು ಬಿಂದುಗಳು ಅಂತ ಒಂದು ಕಾಲಮನ್ನು ಮಾಡ್ಕೊಳ್ರಿ. ಯಾಕೆ ಇದು ಸುಲಭ ಆಗ್ತದೆ ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿರೋ 38 0, ಇಲ್ಲಿ 38 0 ಇದು ಈ ಬಿಂದುವನ್ನು ಗುರುತಿಸ್ಬೇಕು ಗ್ರಾಫಲ್ಲಿ. ನೆಕ್ಸ್ಟ್ 40 ಜೊತೆಗೆ 3 ಗುರುತಿಸ್ಕೋಬೇಕು. ಇಲ್ಲಿ 42 ಜೊತೆಗೆ 5 ಬರ್ಕೋಬೇಕು. ಇವನ್ನ ಬರ್ಕೊಂಡ್ರೆ ನಿಮಗೆ ಸುಲಭ ಆಗುತ್ತೆ, ಲೆಕ್ಕವನ್ನು ತಪ್ಪಿಲ್ದಂತೆ ಮಾಡ್ತೀರಿ. ಹಂಗೇನು ಕೂಡ ಮಾಡ್ಬೋದು, ಗ್ರಾಫನ್ನು ಹಂಗೇನೆ ಗುರುತಿಸ್ಕೊಂಡು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನು ಬರ್ಕೊಂಡ್ರೆ ಸುಲಭ ಆಗ್ತದೆ ಅಂತೇಳಿ ನಾನು ಬರೆದು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಷ್ಟು ಅಂಶಗಳನ್ನು 50 ಜೊತೆಗೆ 32 ಇಲ್ಲಿರೋ ಸಂಖ್ಯೆಗಳು 52 ಜೊತೆಗೆ 35 ಇಷ್ಟು ಬಿಂದುಗಳನ್ನು ನೀವೇನು ಮಾಡಬೇಕು ಗ್ರಾಫ್ನಲ್ಲಿ ಗುರುತಿಸ್ಬೇಕಾಗ್ತದೆ. ಸೊ ಗ್ರಾಫನ್ನು ನಿಮಗೆ ನಿಮ್ಮ ಒಂದು ಬುಕ್ಲೆಟ್ನ ಕೊನೆಯಲ್ಲಿ ಕೊಟ್ಟಿರ್ತಾರೆ. ಸೊ ಆ ಕೊನೆಯಲ್ಲಿರ್ತಕ್ಕಂಥ ಗ್ರಾಫ್ನಲ್ಲಿ ಹೋಗಿ ನೀವೇನು ಮಾಡಬೇಕು ಈ ಬಿಂದುಗಳನ್ನು ಇಲ್ಲಿ ನಿಮ್ಮ ನೋಟ್ಬುಕ್ನಲ್ಲಿ ಅದರಲ್ಲಿ ಬುಕ್ಲೆಟಲ್ಲಿ ಬರ್ಕೋಬೇಕು. ಗ್ರಾಫ್ನ ಎಡಗಡೆ ಜಾಗ ಇರ್ತದಲ್ಲ ಖಾಲಿ ಜಾಗ, ಅಲ್ಲಿ ಇವನ್ನ ಬರ್ಕೊಂಬಿಟ್ಟು ನೀವೇನು ಮಾಡಬೇಕು ಗ್ರಾಫನ್ನು ಗುರುತಿಸ್ಬೇಕು. ಗ್ರಾಫನ್ನು ಗುರುತಿಸ್ಬೇಕಾದ್ರೆ ನಾವಿಲ್ಲಿ ಈ ಭಾಗದಲ್ಲಿ ಏನು ಬರ್ತದೋ ಇದು ಎಕ್ಸ್ ಅಕ್ಷ, ಇಲ್ಲಿ ವರ್ಗಾಂತರವನ್ನು ಬರೀತೇವೆ. ವರ್ಗಾಂತರವನ್ನು ಕೊಟ್ಟಿಲ್ಲ ಅಂದರೆ ಇಲ್ಲೇನು ಕೊಟ್ಟಿದ್ದಾರೋ ಇದೇ ವರ್ಗಾಂತರದಲ್ಲಿ ಬರ್ತಕ್ಕಂಥವು, ಅಥವಾ ಅದನ್ನು ತೂಕಗಳು ಅಂತ ಕೊಟ್ಟಿದ್ದಾರೆ ತೂಕ. ಇನ್ನು ಈ ಕಡೆ ವೈ ಅಕ್ಷದಲ್ಲಿ ನಾವೇನು ಬರೀತೀವೋ, ಸೊ ಇಲ್ಲಿ ನನ್ನ ಕೈಲಿ ಆಗ್ತಾ ಇರೋದ್ರಿಂದ ಸರಿಯಾಗಿ ಬರ್ತಾ ಇಲ್ಲ, ವೈ ಅಕ್ಷದಲ್ಲಿ ಏನು ಬರೀತೀವೋ ಸೊ ಇದನ್ನು ನಾವು ವಿದ್ಯಾರ್ಥಿಗಳ ಸಂಖ್ಯೆ, ಇದು ಆವೃತ್ತಿ ಅಂತ ಬರಿತೀವಿ. ಆ್ಯಕ್ಚುಲಿ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಇಲ್ಲಿ ಈ ಕಡೆ ಬರ್ಕೊತ ಹೋಗ್ತೀವಿ. ಹಾಗಾಗಿ ಆವೃತ್ತಿನಲ್ಲಿ ಅತಿ ಹೆಚ್ಚು ಅಂದರೆ ಎಷ್ಟಿದೆ, 35 ಇದೆ. ಅಂದರೆ ಇಲ್ಲಿ ನಿಮಗೆ ಎಷ್ಟು ಬಾಕ್ಸ್ಗಳು ಲಭ್ಯ ಇದೆ ಅದನ್ನು ನೋಡ್ಕೋಬೇಕು. ಸೊ ಇಲ್ಲಿ 35 ಇದೆ ಅಂತಂದರೆ 2-2 ಒಂದೊಂದು ಹಾಕೋಂತ ಹೋದರೆ ಸುಮಾರು 18 ಬಾಕ್ಸ್ಗಳು ಬೇಕಾಗ್ತದೆ. ಇಲ್ಲಿ 18 ಬಾಕ್ಸ್ಗಳು ಲಭ್ಯ ಇದೆಯಾ ಅಂತ ನೋಡ್ಕೊಳ್ರಿ. 18 ಬಾಕ್ಸ್ಗಳು ಲಭ್ಯ ಇದ್ದರೆ ನೀವು ಇದನ್ನು 0, 2, 4, 6, 8, 10, 12, 14, 16, 18, 20, 21, 22, 23, 24, 32, 34, 35, 36 ತನಕ ಹಾಕೋಬೋದು ನೀವು 18 ಬಾಕ್ಸ್ ಇದ್ದರೆ. ಇಲ್ಲ 18 ಬಾಕ್ಸ್ ಇಲ್ಲ, ಕಡಿಮೆ ಇದೆ ಅಂದರೆ ಇರ್ತವೆ 18 ಬಾಕ್ಸ್, ನಿಮ್ಗೆ ಎಕ್ಸಾಮಲ್ಲಿ ಕೊಟ್ಟೇ ಕೊಡ್ತಾರೆ. ಇಲ್ಲ ಅಂದರೆ 0, 5, 10, 15 ಹಾಕ್ಕೊಂಡು ಹೋಗಬೇಕಾಗ್ತದೆ. ಸೊ ಈ ಕಡೆ ಏನು ಮಾಡ್ರಿ, ಈ ತೂಕಗಳು ಎಕ್ಸ್ ಅಕ್ಷದಲ್ಲಿ ಬರೀಬೇಕಾದ್ರೆ 0 ಬಿಟ್ಟು ಮೊದಲನೇ ಬಾಕ್ಸ್ ಏನಿರ್ತದೋ, ಸೊ ಇಲ್ಲಿ ಇಲ್ಲೇನು ಮಾಡಬೇಕು ನೀವು ಅಂತಂದರೆ ಇದು ಇಲ್ಲಿ ಏನು ಕೊಟ್ಟಿದ್ದಾರೆ ಇದೇ ದತ್ತಾಂಶನೇ ಬರೆದು ಬಿಡ್ರಿ. ಒಂದು ಮೊದಲನೇದು 38, ಆಮೇಲೆ 40, ಆಮೇಲೆ 42, ಆಮೇಲೆ 44, ಇವನ್ನೇ ಬರ್ಕೊತ ಹೋಗ್ಬಿಡ್ರಿ, ಬೇರೆ ಏನು ಚೇಂಜ್ ಮಾಡಬೇಡ್ರಿ. ಆಮೇಲೆ 46, 48, 50, 52 ಇಷ್ಟು ಅಂಶಗಳನ್ನು ನೀವೇನು ಮಾಡಬೇಕು ಇಲ್ಲಿ ಗುರುತಿಸ್ಬೇಕು. ಲಾಸ್ಟಿಗೆ 56 ಅನ್ನೋದು ಬರ್ತದೆ. ಈಗ ಏನು ಮಾಡಬೇಕು, ಇಲ್ಲಿ ಒಂದು ಎನ್ ರೀತಿಯ ಒಂದು ಚಿಹ್ನೆಯನ್ನು ಈ ರೀತಿ ಹಾಕ್ಬಿಡ್ರಿ. ಇದು ಇಲ್ಲಿ ಗ್ರಾಫ್ನಲ್ಲಿ 0 ಆದ ತಕ್ಷಣ 38 ಬರಬಾರ್ದು, 1, 2 ಬರಬೇಕು. ಹಾಗಾಗಿ ಈ ಅಷ್ಟು ಗ್ರಾಫನ್ನು ಇಲ್ಲಿ ಕಂಪ್ರೆಸ್ ಮಾಡಿದ್ದೀವಿ ಅಂತ ಅರ್ಥ. ಹಾಗಾಗಿ ನೀವೇನು ಮಾಡ್ರಿ, ಈಗ 38 38 0 ಗುರುತಿಸ್ಬೇಕು. ನೋಡ್ರಿ 38 0 ಅಂದರೆ ಬಿಂದು ಇಲ್ಲೇ ಬರ್ತದೆ, ಇಲ್ಲೊಂದು ಬಿಂದುವನ್ನು ಗುರುತಿಸ್ಕೊಳ್ರಿ. ನೆಕ್ಸ್ಟ್ 40 3 ಅಂದರೆ 2 ಮತ್ತು 4 ಮಧ್ಯ ಬರ್ತದೆ, ಸೊ ಇಲ್ಲೊಂದು ಬಿಂದು ನಿಮಗೆ ಸಿಗ್ತದೆ. ನೆಕ್ಸ್ಟು 42 5 ಅಂದರೆ 4 ಮತ್ತು 6 ಮಧ್ಯ ಬರ್ತದೆ, 42 5. ನೆಕ್ಸ್ಟ್ 44 9 ಅಂತ ಇದೆ, ಸೊ 10 ಕಡಿಮೆ ಬರ್ತದೆ, 44 9. ಸೊ ನೆಕ್ಸ್ಟು 46 14. ನಾನು ಸುಮ್ಮನೆ ಒಂದು ಅಂದಾಜಿಗೆ ತೋರಿಸ್ತಾ ಇದ್ದೀನಿ, ನೀವು ಗ್ರಾಫ್ನಲ್ಲಿ ಕರೆಕ್ಟಾಗಿ ಮಾಡ್ಕೋಬೇಕು. 46 14. ಸೊ ಈ ರೀತಿ ಇಲ್ಲಿ ಬಿಂದುಗಳು ನಿಮಗೆ ಸಿಗ್ತಾ ಹೋಗ್ತವೆ. ಏನು ಮಾಡಿರಿ, ಇಲ್ಲಿಂದ ಇಲ್ಲಿಗೆ ಸ್ಕೇಲನ್ನು ಇಟ್ಟು ಕೊಡಿಸ್ರಿ, ಇಲ್ಲಿಂದ ಇಲ್ಲಿಗೆ ಸ್ಕೇಲನ್ನು ಇಟ್ಟು ಕೊಡಿಸ್ರಿ, ಇಲ್ಲಿಂದ ಇಲ್ಲಿಗೆ ಸ್ಕೇಲನ್ನು ಇಟ್ಟು ಕೊಡಿಸ್ರಿ. ಈ ಥರ ಎಲ್ಲೆಲ್ಲಿ ಬಿಂದುಗಳು ಸಿಗ್ತವೋ ಇವನ್ನೆಲ್ಲ ಕರೆಕ್ಟಾಗಿ ಏನು ಮಾಡಬೇಕು ಈ ಥರ ಕೂಡಿಸಿದರೆ ಇದು ನಿಮಗೆ ಕಡಿಮೆ ವಿಧಾನದ ವಜೀವ್ ನಿಮಗೆ ಸಿಗ್ತವೆ. ಸೊ ಇಷ್ಟು ಕೆಲಸವನ್ನು ಮಾಡಿದರೆ ನೀವು ಇಲ್ಲಿ 3 ಅಂಕಗಳು ಸಿಗ್ತವೆ. ಇಲ್ಲಿ ಒಂದು ನೆನಪಿರಲಿ, ಕಡಿಮೆ ಅಥವಾ ಅಧಿಕ ಅಂತ ಹೆಸರನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಇದನ್ನು ಕೂಡಿಸೋ ಆಗಿಲ್ಲ. ಹೆಂಗಿದೆಯೋ ಹಂಗೆ ಇದೊಂದು ಸಂಖ್ಯೆ ಇದೊಂದು ಸಂಖ್ಯೆ ಇದನ್ನು ಬರ್ಕೊಂತ ಹೋದರೆ ಇಲ್ಲಿ ಬಿಂದುಗಳು ರೆಡಿ ಆಗಿಬಿಡ್ತವೆ. ಇವನ್ನ ತೊಗೊಂಬಂದ್ಬಿಟ್ಟು ಗ್ರಾಫ್ನಲ್ಲಿ ಹಾಕಬೇಕು, ಇಷ್ಟೇ ನಿಮ್ಮ ಕೆಲಸ. ಯಾವುದೇ ಕಾರಣಕ್ಕೂ ಮತ್ತೆ ಇವನ್ನ ಕೂಡಿಸಿ ಸಂಚಿತ ಆವೃತ್ತಿನ ಕಂಡಿಡಿಯಕ್ಕೆ ಹೋಗಬೇಡ್ರಿ, ಅವ್ರು ಆಲ್ರೆಡಿ ಕೂಡಿಸಿ ಕೊಟ್ಬಿಟ್ಟಿರ್ತಾರೆ.
ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅನ್ನು 2x-1 ಭಾಗಿಸಿದಾಗ ಲಭಿಸುವ ಭಾಗಲಬ್ಧ ಶೇಷಗಳು ಕ್ರಮವಾಗಿ 7x² ಮತ್ತು 4 ಅದರ ಪಿ ಆಫ್ ಎಕ್ಸ್ ಅನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಬಹುಪದೋಕ್ತಿನಲ್ಲಿ ಭಾಗಾಕಾರ ಮಾಡಲಿಕ್ಕೆ ಕೊಡ್ತಾರೆ, ಅಥವಾ ಈಗ ಕೊಟ್ಟಿರೋ ರೀತಿಯಲ್ಲಿ ಗುಣಾಕಾರ ಮಾಡಲಿಕ್ಕೂ ಸಹ ಕೊಡ್ಬೋದು. ಹೇಗೆ ಬರೀಬೇಕಪ್ಪ ಇದನ್ನು ಅಂತಂದರೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ನಿಮಗೆ ಬಹುಪದೋಕ್ತಿನಲ್ಲಿ ಒಂದು ಸೂತ್ರ ಇದೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಅಂತ ಇದೆ. ಸೊ ಅಥವಾ ಇಲ್ಲಿ ಇದನ್ನು ಜಿ ಆಫ್ ಎಕ್ಸ್ ಅಂತ ಬರೆದು ಇದನ್ನು ಕ್ಯೂ ಆಫ್ ಎಕ್ಸ್ ಅಂತ ಕೂಡ ಬರೀಬೋದು. ಸೊ ಈಗ ಇಲ್ಲಿ ಜಿ ಆಫ್ ಎಕ್ಸ್ ಅಂದರೆ ಯಾವುದಪ್ಪ ಅಂದರೆ ಯಾವುದರಿಂದ ಭಾಗಿಸ್ತಾ ಇದೀವೋ ಇದು ಜಿ ಆಫ್ ಎಕ್ಸು. ಸೊ ಅಲ್ಲಿಗೆ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಭಾಗಾಕಾರ ಮಾಡ್ತಾ ಇರತಕ್ಕಂಥದ್ದು ಭಾಜಕ ಇದು. ಸೊ ಶೇಷ ಬಂದಿರತಕ್ಕಂಥದ್ದು ಕ್ಯೂ ಆಫ್ ಎಕ್ಸು. ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 7x² ಪ್ಲಸ್ ಎಕ್ಸ್ ಪ್ಲಸ್ 5. ಇಲ್ಲಿ ಆರ್ ಆಫ್ ಎಕ್ಸ್ ಅಂತಂದರೆ ಶೇಷ, ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4. ಇವಿಷ್ಟರ ಬೆಲೆಯನ್ನು ತಂದು ಇಲ್ಲಿ ನಾವು ಹಾಕಬೇಕು. ಸೊ ನೋಡೋಣ, ಈಗ ಬೆಲೆಯನ್ನು ಹಾಕೋಣ. ಜಿ ಆಫ್ ಎಕ್ಸ್ ಅಂತಂದರೆ 2x-1 ಅಂತ ಇದೆ, ಇಂಟು ಕ್ಯೂ ಆಫ್ ಎಕ್ಸ್ ಅಂತಂದರೆ 7x² ಪ್ಲಸ್ ಎಕ್ಸ್ ಪ್ಲಸ್ 5 ಅಂತ ಬರ್ತಿದ್ದೀವಿ. ಇದು ಕ್ಯೂ ಆಫ್ ಎಕ್ಸ್ ಅಂದರೆ. ನೆಕ್ಸ್ಟ್ ಪ್ಲಸ್ ಆರ್ ಆಫ್ ಎಕ್ಸ್ ಅಂದರೆ 4. ಇದಿಷ್ಟನ್ನು ಗುಣಿಸಿದರೆ ಪಿ ಆಫ್ ಎಕ್ಸ್ ಬರುತ್ತೆ. ಮೊದಲು ಇಲ್ಲಿ ಎರಡು ಪದಗಳಿದ್ದಾವೆ, ಮೊದಲು 2x-ನಿಂದ ಒಂದು ಸಲ ಇದಿಷ್ಟನ್ನು ಗುಣಿಸ್ಕೋಬೇಕು. ಅಂದರೆ 2x ಜೊತೆಗೆ 7x² ಪ್ಲಸ್ ಎಕ್ಸ್ ಪ್ಲಸ್ 5 ಅಂತ ಬರೀಬೇಕು. ನೆಕ್ಸ್ಟ್ -1 ಜೊತೆಗೆ ಒಂದು ಸಲ ಏನು ಮಾಡಬೇಕು ನಾವು ಬರೀಬೇಕು, -1 ಇಂಟು 7x² ಪ್ಲಸ್ ಎಕ್ಸ್ ಪ್ಲಸ್ 5 ಅಂತೇಳಿ ಬರಿತೀವಿ. ಆಮೇಲೆ ಪ್ಲಸ್ 4 ಅಂತಕ್ಕಂಥದ್ದು ಇಲ್ಲಿ ಬರ್ತವೆ. ಸೊ ಈಗ 2x-ನಿಂದ ಇದನ್ನು ಗುಣಿಸ್ಕೊಳ್ಳೋಣ. 2×7=14, ಎಕ್ಸ್ ಇಂಟು x² ಅಂದರೆ x³, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರ್ತದೆ, 2x×x ಅಂದರೆ 2x² ಬರ್ತದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರ್ತದೆ, 2x×5 ಅಂತಂದರೆ 5×2=10x ಆಯಿತು. -1×7x² ಅಂದರೆ -7x² ಆಗ್ತದೆ, -1×x ಅಂದರೆ -x ಆಗ್ತದೆ, -1×+5 ಅಂದರೆ -5 ಆಗ್ತದೆ, +4. ಈಗ ಸಜಾತೀಯ ಪದಗಳೇನಿದಾವೋ ಅವುಗಳನ್ನು ಸರಳ ರೂಪಕ್ಕೆ ತರೋಣ. ಎಕ್ಸ್ ಕ್ಯೂಬ್ ಜೊತೆಗೆ ಯಾವುದೂ ಸಜಾತೀಯ ಪದ ಇಲ್ಲ, 14x³ನ ಹಾಗೆ ಬರ್ಕೊಳ್ರಿ. ಇಲ್ಲಿ 2x² ಇದೆ, ಇಲ್ಲಿ 7x² ಇದೆ, ಇವೆರಡೂ ಸಜಾತೀಯ ಪದಗಳು. ಹಾಗಾಗಿ ಇದರಲ್ಲಿ ಪ್ಲಸ್ ಇದೆ, ಇದರಲ್ಲಿ ಮೈನಸ್ ಇದೆ, ಕಳೀಬೇಕು. 7x² 2x² ಕಳೆದ್ರೆ 5x² ಬರ್ತದೆ. ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ ಇದಕ್ಕೂ ಸಹ ಮೈನಸನ್ನು ಹಾಕ್ತೀವಿ. ನೆಕ್ಸ್ಟು ಎಕ್ಸ್ ಎಕ್ಸ್ ಇರ್ತಕ್ಕಂಥದ್ದು 10x ಮತ್ತು ಎಕ್ಸ್ ಅಂತಕ್ಕಂಥದ್ದು ಎರಡರಲ್ಲೂ ಸಹ ಸಜಾತೀಯ ಪದಗಳಿದ್ದಾವೆ. ಇದರಲ್ಲಿ ಪ್ಲಸ್ ಇದೆ, ಇದರಲ್ಲಿ ಮೈನಸ್ ಇದೆ, ಕಳೀಬೇಕು. 10x ಇಲ್ಲಿ ಏನೂ ಇಲ್ಲ ಅಂದರೆ 1x ಇರುತ್ತೆ ಅಂತ ಅರ್ಥ. 10x ಒಂದು ಎಕ್ಸನ್ನು ಕಳೆದ್ರೆ 9x. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಇರೋದ್ರಿಂದ ಇಲ್ಲಿ ಇದಕ್ಕೂ ಪ್ಲಸ್ ಹಾಕಬೇಕು. ನೆಕ್ಸ್ಟ್ ಉಳಿದಿದ್ದು ಸಂಖ್ಯೆ 5 ಮತ್ತು 4, ಬರೀ ಸಂಖ್ಯೆ ಇರ್ತಕ್ಕಂಥವು. 5ರಲ್ಲಿ 4, 5ಕ್ಕೆ ಮೈನಸ್ ಇದೆ, 4ಕ್ಕೆ ಪ್ಲಸ್ ಇರೋದ್ರಿಂದ ಕಳೀಬೇಕು. 5ರಲ್ಲಿ 4ನ್ನು ಕಳೆದ್ರೆ 1, ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಬರುತ್ತೆ. ಸೊ ಇದು ನಮಗೆ ಬೇಕಾಗಿರ್ತಕ್ಕಂತಹ ಪಿ ಆಫ್ ಎಕ್ಸ್. ಈ ಥರ ನೀವು ಇದನ್ನು ಗುಣಾಕಾರ ಮಾಡಿ ಪಿ ಆಫ್ ಎಕ್ಸನ್ನು ಕಂಡುಹಿಡಿಬಹುದು. ಇನ್ನು 32ನೇ ಪ್ರಶ್ನೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತ ಇದೆ. ಸೊ ಇದು ವೃತ್ತಗಳ ಪ್ರಮೇಯ. ಸೊ ವೃತ್ತಗಳ ಪ್ರಮೇಯ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೊಡ್ತಾರೆ, ಇಲ್ಲಿ ಆಪ್ಷನ್ ಇರಲ್ಲ. ಈ ಸಲ ನೆನಪಿರಲಿ, ಒಂದು ಪ್ರಮೇಯವನ್ನು ನೀವು ಕಂಪಲ್ಸರಿ ಬರಿಲೇಬೇಕು, ಎರಡೂ ಪ್ರಮೇಯವನ್ನು ಬಾಯ್ಪಾಠ ಮಾಡಬೇಕು, ಕಲೀಲೇಬೇಕು. ಅದರಲ್ಲಿ ಒಂದನ್ನು ಕೊಡ್ತಾರೆ, ಒಂದನ್ನು ಪ್ರಮೇಯವನ್ನು ನೀವು ಬರಿಬೇಕಾಗ್ತದೆ. ಸೊ ಇದು ವೃತ್ತಗಳ ಪ್ರಮೇಯವನ್ನು ಬರಿಬೇಕು ನೀವು. ABCD ಚೌಕದಲ್ಲಿ ಎರಡು ಅರ್ಧ ವೃತ್ತಗಳು ಒಂದನ್ನೊಂದು ಪಿ ಬಿಂದುವಿನಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಬಾಹ್ಯವಾಗಿ ಸ್ಪರ್ಶಿಸಿವೆ. ಈ ಪ್ರತಿಯೊಂದು ಅರ್ಧ ವೃತ್ತದ ಕಂಸದ ಉದ್ದ 22 cm ಸಮನಾದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡ್ರಿ, ಈ ಅರ್ಧ ವೃತ್ತದ ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ. ಕಂಸದ ಉದ್ದ ಅಂದರೆ ಯಾವುದಪ್ಪ ಅಂದರೆ ಈ ABD ಇದೆಯಲ್ಲ, ಇದರ ಉದ್ದವನ್ನು ಎಷ್ಟು ಅಂತ ಕೊಟ್ಟಿದ್ದಾರೆ, 22 cm ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕು, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಆ್ಯಕ್ಚುಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣಕ್ಕೆ ಸೂತ್ರ ಏನು ಬರ್ಕೋಬೋದು ನಾವು ನೋಡ್ರಿ, ಈ ಥರ ಬರೆಯಬೋದು ನಾವು, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ
ಈಸ್ ಈಕ್ವಲ್ ಟು ಈ ಚೌಕದಲ್ಲಿ ನಾವು ಈ ಭಾಗ ಮತ್ತು ಈ ಭಾಗವನ್ನು ತೆಗೆದರೆ ನಮಗೆ ಇದಿಷ್ಟು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗುತ್ತೆ. ಹಾಗಾಗಿ ಚೌಕದ ವಿಸ್ತೀರ್ಣದಲ್ಲಿ ಮೈನಸ್ ಎರಡು ಅರ್ಧ ವೃತ್ತಗಳನ್ನು ಕಳಿಬೇಕು, ಎರಡು ಅರ್ಧ ವೃತ್ತಗಳ ವಿಸ್ತೀರ್ಣವನ್ನು ಕಳಿಬೇಕು, ಎರಡು ಅರ್ಧ ವೃತ್ತಗಳ ವಿಸ್ತೀರ್ಣವನ್ನು ನಾವು ಕಳೆದ್ರೆ ನಮಗೆ ಈ ಒಂದು ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಬರ್ತದೆ. ಚೌಕದ ವಿಸ್ತೀರ್ಣ ಅಂದ್ರೇನು? ಎ ಇಂಟು ಎ ಮೈನಸ್ ಎರಡು ಇಂಟು ಅರ್ಧ ವೃತ್ತದ ವಿಸ್ತೀರ್ಣ ಅಂದ್ರೇನು? ಅರ್ಧ ಪೈ ಆರ್ ಸ್ಕ್ವಯರ್ ಬರ್ತದೆ. ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಗೋಗುತ್ತೆ. ಈಗ ನಮಗೆ ದತ್ತಾಂಶದಲ್ಲಿ ಏನೇನು ಬೇಕಪ್ಪ ಅಂದರೆ ಎ ಬೇಕು. ಎ ಅಂದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂತಹ ಉದ್ದ, ಇದು ಸಹ ಎ, ಇಲ್ಲಿಂದ ಇಲ್ಲಿ ತನಕ ಇರ್ತಕ್ಕಂಥದ್ದು ಇದು ಸಹ ಎ ಆಗ್ತದೆ, ಎ ಕಂಡು ಹಿಡ್ಕೋಬೇಕು. ಆರ್ ಬೇಕು ನಮಗೆ. ಆರ್ ಅಂದರೆ ಯಾವುದು? ಇಲ್ಲಿರ್ತಕ್ಕಂತಹ ವೃತ್ತದ ತ್ರಿಜ್ಯ ಬೇಕು ಇಲ್ಲಿಂದ ಇಲ್ಲಿ ತನಕ. ಸೊ ಈ ಪೂರ್ತಿ ಬಾಹು ಎಷ್ಟು ಅಂತ ಸಿಕ್ಕಿದರೆ ಅದರಲ್ಲಿ ಅರ್ಧ ಈ ತ್ರಿಜ್ಯ ಆಗಿರುತ್ತೆ, ಅರ್ಧ ತ್ರಿಜ್ಯವನ್ನು ಕಂಡುಹಿಡ್ಕೋಬೇಕು, ಇದು ಆರ್ ಆಗಿರ್ತದೆ. ಈಗ ಅದಕ್ಕೋಸ್ಕರ ನಾವು ಕೊಟ್ಟಿರುವ ದತ್ತಾಂಶವನ್ನು ಉಪಯೋಗಿಸ್ಕೋಬೇಕು. ಇಲ್ಲಿ ಹಾಕಿರ್ತಕ್ಕಂಥ ಸೂತ್ರ ಒಂದು ಕಡೆ ಇರಲಿ. ಈಗ ಅವರು ಏನು ಕೊಟ್ಟಿದ್ದಾರಪ್ಪ ಅಂದರೆ ಕಂಸದ ಉದ್ದವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟು ಈ ಭಾಗಕ್ಕಿಂತ ಬಿಟ್ಟು ಮೊದಲು ಇದನ್ನು ಕಂಡುಹಿಡ್ಕೋಬೇಕು. ಏನು ಕೊಟ್ಟಿದ್ದಾರೆ? ಕಂಸದ ಉದ್ದ ಕೊಟ್ಟಿದ್ದಾರೆ. ಕಂಸದ ಉದ್ದಕ್ಕೆ ಸೂತ್ರ ಏನು? ಕಂಸದ ಉದ್ದ ಈಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಎರಡು ಪೈ ಆರ್ ಅಂತಕ್ಕಂಥದ್ದು ಸೂತ್ರ. ಸೊ ಹಾಗಾದರೆ ಈಗ ನಾವು ಇಲ್ಲಿ ಕಂಸದ ಉದ್ದ ಎಷ್ಟು ಕೊಟ್ಟಿದ್ದಾರೆ ಅವರು? 22 ಈಸ್ ಈಕ್ವಲ್ ಟು ಥೀಟಾ ಅಂತಂದರೆ ಎಷ್ಟು? 180 ಡಿಗ್ರಿ. ಯಾಕೆಂದರೆ ಇಲ್ಲಿಂದ ಇಲ್ಲಿ ತನಕ ಇರ್ತಕ್ಕಂತಹ ಕೋನ ಇಲ್ಲಿ 180 ಡಿಗ್ರಿ ಆಗಿದೆ. ಹಾಗಾಗಿ 180 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಎರಡು ಇಂಟು 22/7 ಪೈ ಅಂತಂದರೆ ಇಂಟು ಆರನ್ನು ಕಂಡುಹಿಡಿಬೇಕು ನಾವು. 22 22 ಕ್ಯಾನ್ಸಲ್ ಆಯಿತು, 181 182 2 2 ಕ್ಯಾನ್ಸಲ್ ಆಯಿತು, ಉಳಿದಿದ್ದು 7 7ನ ಈಕ್ವಲ್ಸಿಂದ ಆ ಕಡೆ ಕಳಿಸ್ರಿ. ಸೊ ಆರ್ ಇಸ್ ಈಕ್ವಲ್ ಟು 7, ಇದು ತ್ರಿಜ್ಯ ಬಂತು. ಹಾಗಾದರೆ ತ್ರಿಜ್ಯ 7 ಸೆಂಟಿಮೀಟರ್ ಆದರೆ ಇದರ ಬಾಹು ಎಷ್ಟಾಗ್ತದಪ್ಪ ಅಂದರೆ 14 ಆಗುತ್ತೆ. ಎ ಇಸ್ ಈಕ್ವಲ್ ಟು 2R, ಎರಡರಷ್ಟಿದೆ. ಹಾಗಾಗಿ 2×7 2×7 ಅಂದರೆ 14 ಸೆಂಟಿಮೀಟರ್ ಆಯಿತು. ಈಗ ಇಲ್ಲಿ ಬೆಲೆಗಳನ್ನು ಹಾಕೋಣ. ಎ ಅಂತಂದರೆ 14×14 ಮೈನಸ್ ಇಲ್ಲಿ ಪೈ ಆರ್ ಸ್ಕ್ವೈರ್ ಅಷ್ಟೇ ಇದೆ, ಇದಿಷ್ಟು ಕ್ಯಾನ್ಸಲ್ ಆಗಿದೆ. ಪೈ ಅಂದರೆ 22/7 ಇಂಟು ಆರ್ ಸ್ಕ್ವಯರ್ ಅಂತಂದರೆ 7×7 1/7 ಕ್ಯಾನ್ಸಲ್ ಆಯಿತು. 14×14 ಅಂದರೆ 196 ಮೈನಸ್ 7×22 ಗುಣಿಸಿದ್ರೆ 154 ಬರುತ್ತೆ. ಸೊ ಕಳೆದ್ರೆ 6ರಲ್ಲಿ 4 ಕಳೆದ್ರೆ 2, 9/5ರಲ್ಲಿ 4 ಕಳೆದ್ರೆ 4. ಇದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ 42 ಚದುರ ಸೆಂಟಿಮೀಟರ್ ಆಗಿದೆ. ಸೊ ಈ ಥರ ನಾವು ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗ್ತದೆ. ಸೊ ಈಗ ಇಲ್ಲಿ 34ನೇ ಪ್ರಶ್ನೆಯನ್ನು ನೋಡೋಣ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡು ಸಮೀಕರಣವನ್ನು ಕೊಟ್ಟಿದ್ದಾರೆ, ಒಂದು x+y=6, 2x+y=10 ಅಂತಕ್ಕಂತಹ ಸಮೀಕರಣವನ್ನು ಕೊಟ್ಟಿದ್ದಾರೆ. ಸೊ ಈಗ ಇದಕ್ಕೆ ನಾವು ಫಸ್ಟು ಎರಡಕ್ಕೂ ಸಹ ಬೆಲೆಗಳನ್ನು ಕೊಟ್ಟು ಕಂಡುಹಿಡ್ಕೋಬೇಕು. x+y=6. ಸೊ ಇದಕ್ಕೆ ನಾವು ಬಾಕ್ಸನ್ನು ಹಾಕ್ಕೊಂಡು ಬೆಲೆಗಳನ್ನು ಕೊಡಬೇಕು. ಸೊ ಇಲ್ಲಿ ನೀವು ಹೆಚ್ಚಿಗೆ ಬೆಲೆಗಳನ್ನು ಕೊಡ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಏನು ಮಾಡ್ಬೋದು, ಜಸ್ಟ್ ಕೇವಲ ಎಕ್ಸ್ ಮತ್ತು ವೈಗೆ ಎರಡು ಬೆಲೆಗಳನ್ನು ಕೊಟ್ಟರೆ ನಿಮಗೆ ಸಮೀಕರಣವನ್ನು ರಚನೆ ಮಾಡಲಿಕ್ಕೆ ಸಾಕಾಗ್ತದೆ. ಸೊ ಈಗ ಉದಾಹರಣೆಗೆ ಇಲ್ಲಿ ಎಕ್ಸ್ ಮತ್ತು ವೈಗೆ, ಸೊ ಒಂದು ಸಲ ಎಕ್ಸಿಗೆ 0, ಇನ್ನೊಂದು ಸಲ ವೈಗೆ 0, ಇವೆರಡು ಬೆಲೆಗಳನ್ನು ಕೊಟ್ಟರೆ ಬೇಕಾದಷ್ಟಾಗುತ್ತೆ. ಅಕಸ್ಮಾತ್ ಅವುಗಳಿಗೆ ಪೂರ್ಣ ಸಂಖ್ಯೆಗಳು ಬರಲಿಲ್ಲ ಅಂದಾಗ ಮಾತ್ರ ನೀವು ಇನ್ನೂ ಎಕ್ಸ್ಟ್ರಾ ಬೆಲೆಗಳನ್ನು ಕೊಟ್ಕೊಳ್ಬೇಕಾಗ್ತದೆ. ಸೊ ಹಾಗಾಗಿ ಈಗ ಈ ಸಮೀಕರಣವನ್ನು ಬಿಡಿಸೋಣ. x+y=6 ಅಂತ ಇದೆ. ಸೊ ಈಗ ಈ ಸಮೀಕರಣದಲ್ಲಿ ನಾವು ಎಕ್ಸ್ಗೆ 0ಯನ್ನು ಕೊಟ್ಟರೆ ಪ್ಲಸ್ y=6 ಅಂತ ಆಗ್ತದೆ. ಸೊ ಅವಾಗ y=6, ಇಲ್ಲಿ ಎಕ್ಸ್ಗೆ 0ಯನ್ನು ಕೊಟ್ಟಾಗ y ಬೆಲೆ 6 ಬಂತು.
ಅದೇ ರೀತಿ ನೆಕ್ಸ್ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಆರು, ಇದರಲ್ಲಿ ವೈಗೆ ಸೊನ್ನೆಯನ್ನು ಕೊಟ್ಟರೆ, ಎಕ್ಸ್ ಪ್ಲಸ್ ವೈಗೆ ಸೊನ್ನೆಯನ್ನು ಕೊಟ್ಟರೆ ಅದು ಆರು ಬರ್ತದೆ, ಆವಾಗ ಎಕ್ಸ್ ಇಸ್ ಈಕ್ವಲ್ ಟು ಆರು ಅಂತ ಆಗ್ತದೆ. ಸೊ ಇದು ಆರು. ಸೊ ಈಗ ನಮಗೆ ಎರಡು ಬಿಂದುಗಳು ಸಿಕ್ತು. ಸೊ ಎರಡು ಬಿಂದುಗಳು ಹಿಂಗೆ ಹಿಂಗೆ ತೊಗೋಬೇಕು ನಾವು. ಒಂದು 0 6 ಅಂತಕ್ಕಂಥದ್ದು ಒಂದು ಬಿಂದು, ಸೊ ಇನ್ನೊಂದು 6 0 ಆರು ಸೊನ್ನೆ ಅಂತಕ್ಕಂಥದ್ದು ಎರಡು ಬಿಂದುಗಳು ಸಿಕ್ಕಿದ್ದಾವೆ. ಇವೆರಡು ಬಿಂದುಗಳನ್ನು ನಾವು ಗ್ರಾಫ್ನಲ್ಲಿ ಹಾಕ್ಕೋಬೇಕಾಗ್ತದೆ. ಸೊ ಈಗ ಇನ್ನೊಂದು ಸಮೀಕರಣ ಇರ್ತಕ್ಕಂಥದ್ದು ನಮಗೆ 2x + y, 2x + y ಇಸ್ ಈಕ್ವಲ್ ಟು 10 ಅಂತ ಇದೆ. ಸೊ 2x + y ಇಸ್ ಈಕ್ವಲ್ ಟು 10. ಸೊ ಈ ಸಮೀಕರಣಕ್ಕೆ ಕೂಡ ನಾವು ಬಾಕ್ಸನ್ನು ಹಾಕ್ಕೊಂಡು ಬೆಲೆಗಳನ್ನು ಕಂಡುಹಿಡ್ಕೋಬೇಕು. ಸೊ ಇಲ್ಲಿ ಎಕ್ಸ್ ಮತ್ತು ವೈಗೆ ಬೆಲೆಗಳನ್ನು ಕೊಟ್ಕೊಳ್ಳೋಣ. ಎರಡು ಬೆಲೆಗಳು ಸಾಕು, ಎಕ್ಸ್ ಇಸ್ ಈಕ್ವಲ್ ಟು 0, ವೈ ಇಸ್ ಈಕ್ವಲ್ ಟು 0 ಕೊಡೋಣ. ಸೊ ಈಗ ಇದರಲ್ಲೂ ಸಹ ನಾವು ಸಮೀಕರಣವನ್ನು ಬಿಡಿಸ್ತಾ ಹೋದರೆ 2x + y ಇಸ್ ಈಕ್ವಲ್ ಟು 10 ಅಂತ ಇದೆ. ಸೊ ಇಲ್ಲಿ ನಾವು ಎಕ್ಸ್ಗೆ ಫಸ್ಟು ಸೊನ್ನೆಯನ್ನು ಕೊಟ್ಟರೆ 2 × 0 + y ಇಸ್ ಈಕ್ವಲ್ ಟು 10 ಅಂತ ಬರ್ತದೆ. ಇದು ಪೂರ್ತಿ ಸೊನ್ನೆ ಆಗ್ತದೆ. ಸೊ ಆವಾಗ ವೈ ಇಸ್ ಈಕ್ವಲ್ ಟು 10. ಸೊ ಎಕ್ಸ್ಗೆ ಸೊನ್ನೆಯನ್ನು ಕೊಟ್ಟಾಗ ವೈ ಬೆಲೆ 10 ಬಂತು. ಅದೇ ರೀತಿ ಇನ್ನೊಂದು ವೈಗೆ ಸೊನ್ನೆಯನ್ನು ಕೊಟ್ಟರೆ 2x + y ಇಸ್ ಈಕ್ವಲ್ ಟು 10 ಅನ್ನೋ ಸಮೀಕರಣ ಇದೆ. ಸೊ ಇದರಲ್ಲಿ ವೈಗೆ ಸೊನ್ನೆಯನ್ನು ಕೊಡಬೇಕು. 2x + 0 ಇಸ್ ಈಕ್ವಲ್ ಟು 10. ಸೊ ಎರಡು ಎಕ್ಸ್ ಇಸ್ ಈಕ್ವಲ್ ಟು 10 ಅಂತ ಆಗ್ತದೆ. 2 1 2 5 ಕ್ಯಾನ್ಸಲ್ ಆದರೆ ಎಕ್ಸ್ ಇಸ್ ಈಕ್ವಲ್ ಟು 5. ಸೊ ಹಾಗಾಗಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 5 ಬಂತು. ಬೆಲೆಗಳನ್ನು ಬರ್ಕೋಬೇಕು. ಒಂದು 0 10 ಅಂತಕ್ಕಂಥದ್ದು ಒಂದು, ಇನ್ನೊಂದು 5 0 ಅಂತಕ್ಕಂಥದ್ದು ಒಂದು. ಸೊ ಈ ಎರಡು ಬೆಲೆಗಳನ್ನು ನಾವು ಈಗ ಗ್ರಾಫ್ನಲ್ಲಿ ಹಾಕಬೇಕು. ಸೊ ನಾನು ಹೇಳಿದ್ದೀನಿ ನಿಮಗೆ ಗ್ರಾಫು ಯಾವಾಗಲೂ ಸಹ ಈ ಒಂದು ಬುಕ್ಲೆಟ್ನ, ನಿಮ್ಮ ಆನ್ಸರ್ ಬುಕ್ಲೆಟ್ನ ಪರೀಕ್ಷೆಯಲ್ಲಿ ಕೊನೆಯಲ್ಲಿರ್ತದೆ. ಆ ಗ್ರಾಫು ಒಂದನ್ನು ಓಜೀವ್ ನಕ್ಷೆಗೆ ಆಲ್ರೆಡಿ ಹಾಕಿರ್ತೀರಿ. ಸೊ ಇನ್ನೊಂದು ಗ್ರಾಫನ್ನು ನೀವು ಇಲ್ಲಿ ಈ ಒಂದು ರೇಖಾತ್ಮಕ ಸಮೀಕರಣದ ಜೋಡಿಗೆ ಪರಿಹಾರ ಕಂಡುಹಿಡಿಯಲಿಕ್ಕೆ ಹಾಕಬೇಕು. ಸೊ ಈಗ ಗ್ರಾಫನ್ನು ತಗೊಳ್ಳೋದು ನೋಡೋಣ ಯಾವ ರೀತಿ ತಗೋಬೇಕು ಅಂಥೇಳಿ. ಸೊ ಓಕೆ, ಈಗ ಈ ಬಿಂದುಗಳನ್ನು ಗ್ರಾಫ್ನಲ್ಲಿ ನಾವು ಹೇಗೆ ಹಾಕೋದು ಅನ್ನೋದನ್ನು ನೋಡೋಣ. ಇಲ್ಲಿ ಇದು ಮೊದಲನೇದು ಎಕ್ಸ್ನ ಬೆಲೆ, ಇದು ವೈ ಬೆಲೆ ಆಗಿರ್ತದೆ. ಇದು ಎಕ್ಸ್ ಬೆಲೆ, ವೈ ಬೆಲೆ ಆಗಿರ್ತದೆ. ಎಕ್ಸ್ನಲ್ಲಿ ಜಾಸ್ತಿ ಅಂದರೆ 6 ದೊಡ್ಡ ಬೆಲೆ ಇದೆ. ವೈನಲ್ಲಿ ಇಲ್ಲಿ 6 ಇದೆ, ಇಲ್ಲಿ ವೈನಲ್ಲಿ 10 ಇದೆ, ಇಲ್ಲಿ ಎಕ್ಸ್ 5 ಇದೆ. ಹಾಗಾಗಿ ವೈ ಅಕ್ಷದಲ್ಲಿ ನಮಗೆ 10 ಸಿಗಬೇಕು, ಎಕ್ಸ್ ಅಕ್ಷದಲ್ಲಿ 6 ಸಿಕ್ಕರೆ ಅದು ಸಾಕಾಗ್ತದೆ. ಅದನ್ನು ನೋಡಿಕೊಂಡು ನೀವೇನು ಮಾಡಬೇಕು, ಗ್ರಾಫ್ನ ಇದನ್ನು ಹಾಕ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮಗೆ ಇಲ್ಲಿ ಇಲ್ಲಿ ಕೆಳಗಡೆ ಮೈನಸ್ ಬೆಲೆ ಯಾವುದು ಇಲ್ಲದೆ ಇರೋದ್ರಿಂದ ನಾವೇನು ಮಾಡೋಣ. ಸೊ ಈ ಲೆಕ್ಕದಲ್ಲಿ ನಾವು ಇಲ್ಲಿ ಒಂದು ಎಕ್ಸ್ ಅಕ್ಷವನ್ನು ಎಳ್ಕೋಬೋದು. ಸೊ ಇದು xx' ಅಂತ ಇಟ್ಕೊಳ್ಳೋಣ. ಸೊ ಅದೇ ರೀತಿ ಇಲ್ಲಿ ಮೈನಸ್ ಬೆಲೆ ವೈನಲ್ಲೂ ಸಹ ಇಲ್ಲದೆ ಇರೋದ್ರಿಂದ ಸೊ ಇಲ್ಲಿಗೆ ನಾವು ವೈ ಅಕ್ಷವನ್ನು ಎಳೆದ್ರೆ ಸಾಕಾಗ್ತದೆ. ಸೊ ಇದನ್ನು ನಾವು y y' ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ 0 ಆಗ್ತದೆ. ಸೊ ಈಗ ಬಿಂದುಗಳನ್ನು ನಾವು ಗುರುತಿಸ್ಕೋಬೇಕು. 0 1 2 3 4 5 6 7 8 ಬಿಂದು ಗುರುತಿಸ್ಬೋದು. ಸೊ ಹಿಂಗೆ ಸೊ ಇಲ್ಲಿ 10 ಸಿಗಬೇಕು. ಹಾಗಾಗಿ 2 4 6 8 10 12 ಇಷ್ಟು ಇಟ್ಕೊಳ್ಳೋಣ. ಸೊ ಈಗ ನಾವು ಗ್ರಾಫ್ನಲ್ಲಿ ಬಿಂದುಗಳನ್ನು ಗುರುತಿಸ್ಬೇಕು. ಮೊದಲು 0 6 ಮತ್ತು 6 0 ಎರಡನ್ನು ಸಹ ಗುರುತಿಸ್ಕೊಳ್ಳೋಣ. ಸೊ ಈಗ 0 6 ಗುರುತಿಸ್ಬೇಕು. 0 6 ಅಂತಂದಾಗ ಮೊದಲು 0 ಎಕ್ಸ್ 0 ಇದೆ. ಸೊ 6 ಅಂದರೆ ಇಲ್ಲಿಂದನೇ ಮೇಲಕ್ಕೆ ಹೋಗಬೇಕು. ಹಾಗಾಗಿ ಈ ಬಿಂದುವನ್ನು ನಾವು ಗುರುತಿಸ್ಕೊತೀವಿ. ಸೊ 0 6 ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಈ ಬಿಂದು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಬಿಂದು 0 6 ಆಯಿತು. ಸೊ ನೆಕ್ಸ್ಟ್ 6 0 6 0 ಇಲ್ಲಿಂದ 6 ಅಂತಂದರೆ ಈ ಕಡೆ ಬರಬೇಕು. 1 2 3 4 5 6 0 ಅಂತಂದರೆ ಇದೇ ಬಿಂದುನೇ ಬರ್ತದೆ. 6 0 ಇಲ್ಲಿ ಗುರುತಿಸಿದ್ವಿ. ಸೊ ಈಗ ಈ ಬಿಂದುಗಳನ್ನು ಗುರುತಿಸಿದ ಮೇಲೆ ಏನು ಮಾಡಬೇಕು, ನಾವು ಇದನ್ನು ರೇಖಾಖಂಡದಿಂದ ಸೇರಿಸ್ಬಿಡಬೇಕು. ಯಾಕೆಂದರೆ ಇನ್ನೊಂದು ಬಿಂದುವನ್ನು ಗುರುತಿಸ್ಬೇಕಾದ್ರೆ ಪ್ರಾಬ್ಲಮ್ ಆಗಬಾರ್ದು. ಹಾಗಾಗಿ ಇದನ್ನು ಸೇರಿಸಿದೆ. ನಾನು ಅಂದಾಜಿಗೆ ಆಗ್ತಾ ಇದ್ದೀನಿ, ನೀವು ಸ್ಕೇಲ್ ಇಟ್ಕೊಂಡು ಕ್ಲೀನಾಗಿ ಎಳಿಬೇಕಷ್ಟೇ. ಸೊ ಈಗ ನೆಕ್ಸ್ಟು 0 10 ಗುರುತಿಸ್ಬೇಕು. 0 10 ಅಂತಂದರೆ 0 ಇಲ್ಲಿಂದನೇ 10 2 4 6 8 10 ಇಲ್ಲಿ ಬರ್ತದೆ ಬಿಂದು. 0 10 ಇದು. ಸೊ ಇಲ್ಲಿ ಆ್ಯಕ್ಚುಲಿ ಇದು 0 10.
ಪ್ರತಿಯೊಂದಕ್ಕೂ ಸಹ ಬಿಂದುಗಳನ್ನು ಬರೆದ್ರೆ ಭಾಳ ಒಳ್ಳೆಯದು. ಇದು 06, ಇದು 60, ಇನ್ನೊಂದು ಬಿಂದು 50 ಗುರುತಿಸಬೇಕು. ಸೊ ಇಲ್ಲಿ 50 ಅಂದರೆ ಇಲ್ಲಿ ಬರ್ತದೆ ಬಿಂದು 5 ಮತ್ತು 0, 50. ಈಗ ಇವೆರಡನ್ನೂ ಸಹ ನಾವೇನು ಮಾಡಬೇಕು, ಇವಾಗ ಸೇರಿಸ್ಬೇಕು. ಸೊ ಇವೆರಡನ್ನೂ ಸಹ ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ಅಂತಂದಾಗ ಈ ಥರ ಸೇರ್ಕೊತದೆ. ಅಂದರೆ ಈಗ ನಾವೇನು ಮಾಡ್ಬೇಕಪ್ಪ ಅಂದರೆ, ಎರಡೂ ರೇಖಾಖಂಡಗಳು ಎಲ್ಲಿ ಕತ್ತರಿಸಿದವೋ ಆ ಬಿಂದುವನ್ನು ಗುರುತಿಸ್ಬೇಕು. ನೋಡಿರಿ, ಎರಡೂ ರೇಖಾಖಂಡಗಳು ಕತ್ತರಿಸಿರ್ತಕ್ಕಂತಹ ಬಿಂದು ಇದಾಗಿದೆ. ಈ ಬಿಂದುವಿನಲ್ಲಿ ಎಕ್ಸ್ ಬೆಲೆ ಎಷ್ಟು, ವೈ ಬೆಲೆ ಎಷ್ಟು ಅಂತ ನೋಡಬೇಕು. ಸೊ ಎಕ್ಸ್ ಬೆಲೆಯನ್ನು ನೋಡ್ಬೇಕಾದ್ರೆ ಎಕ್ಸ್ ಅಕ್ಷಕ್ಕೆ ಇದನ್ನು ಸೇರಿಸ್ಬೇಕು, ವೈ ಬೆಲೆಯನ್ನು ನೋಡ್ಬೇಕಾದ್ರೆ ಇದನ್ನು ವೈ ಇದಕ್ಕೆ ಸೇರಿಸ್ಬೇಕು. ಹಾಗಾಗಿ ಇಲ್ಲಿ ಇರ್ತಕ್ಕಂತಹ ಒಂದು ಬಿಂದು ಏನಿದೆಯಲ್ಲ, ಇದು ವೈ ಬೆಲೆ ಆಗಿದೆ. ವೈ ಇಸ್ ಈಕ್ವಲ್ ಟು 2. ಸೊ ಇಲ್ಲಿ ಎಕ್ಸ್ನ ಬೆಲೆ ಎಷ್ಟಿದೆಯಪ್ಪ ಅಂದರೆ 4 ಇದೆ. ಹಾಗಾಗಿ ಇದನ್ನು ನಾವು ಏನಂತ ಬರಿತೀವಿ, ಈ ಬಿಂದುವನ್ನು 4, 2 ಅಂತೇಳಿ ಇದನ್ನು ಈ ಬಿಂದುವನ್ನು ಬರಿತೀವಿ. ಹಾಗಾಗಿ ಎಕ್ಸ್ನ ಬೆಲೆ 4, ವೈನ ಬೆಲೆ 2 ಆಗಿದೆ. ಸೊ ನೀವು ಲಾಸ್ಟಲ್ಲಿ ಆನ್ಸರ್ನ ಬರೀಬೇಕು, ಎಕ್ಸ್ ಇಸ್ ಈಕ್ವಲ್ ಟು 4, ವೈ ಇಸ್ ಈಕ್ವಲ್ ಟು 2, ವೈ ಇಸ್ ಈಕ್ವಲ್ ಟು 2 ಅಂತ ಬರೆದ್ಬಿಟ್ಟು ಒಂದು ಬಾಕ್ಸನ್ನು ಹಾಕಿದರೆ ಇದು ನಿಮಗೆ ಸರಿಯಾದ ಉತ್ತರವನ್ನು ಕೊಡ್ತದೆ. ಸೊ ಲಾಸ್ಟಿಗೆ ಇಲ್ಲಿ ಅಳತೆಗಳನ್ನು ಬರೀಬೇಕು. ಅಳತೆ ಎಕ್ಸ್ ಅಕ್ಷದಲ್ಲಿ ಎಷ್ಟು ತೊಗೊಂಡಿದ್ದೀವಪ್ಪ ಅಂತಂದರೆ, 1 cm ಇಸ್ ಈಕ್ವಲ್ ಟು ಎಕ್ಸ್ ಅಕ್ಷದಲ್ಲಿ 1 ಮಾನ ಅಂತ ತೊಗೊಂಡಿದ್ದೇವೆ. ಸೊ ಅದೇ ರೀತಿ ವೈ ಅಕ್ಷದಲ್ಲಿ ಅಳತೆಯನ್ನು ಬರೀಬೇಕು. ವೈ ಅಕ್ಷದಲ್ಲಿ 1 cm ಇಸ್ ಈಕ್ವಲ್ ಟು 2 ಮಾನ ಅಂತೇಳಿ ತೊಗೊಂಡಿದ್ದೇವೆ. ಸೊ ಇಷ್ಟನ್ನು ಅಳತೆಯನ್ನು ಬರೀಬೇಕು. ಸೊ ಇದಿಷ್ಟನ್ನು ಮಾಡಿದರೆ ನಿಮಗೆ ಒಟ್ಟು 4 ಅಂಕಗಳು ಸಿಗ್ತದೆ. ಸೊ ಮುಖ್ಯವಾಗಿ ಇಲ್ಲಿ ಗ್ರಾಫ್ನ ಗೆರೆಗಳು ಎರಡು ಎಲ್ಲಿ ಛೇದಿಸ್ತವೋ ಆ ಬಿಂದುವನ್ನು ಗುರುತಿಸಿ ಅಲ್ಲಿ ಎಕ್ಸ್ ವೈ ಬೆಲೆಯನ್ನು ಬರೆದ್ರೆ ನಿಮಗೆ ಸಂಪೂರ್ಣ ಅಂಕಗಳು ಇಲ್ಲಿ ಸಿಗ್ತವೆ. ಒಂದು ಆಯತದ ಸುತ್ತಳತೆ 40 cm ಮತ್ತು ಅದರ ವಿಸ್ತೀರ್ಣವು 96 ಚದರ cm ಆದರೆ ಆಯತದ ಉದ್ದ ಹಾಗೂ ಅಗಲಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ಆಯತದ ಉದ್ದ ಮತ್ತು ಅಗಲ ಎರಡನ್ನೂ ಸಹ ಕಂಡುಹಿಡಿಬೇಕು. ಅದಕ್ಕೆ ನಾವೇನು ಮಾಡೋಣ ಅಂದರೆ, ಆಯತದ ಉದ್ದ ಎಕ್ಸ್ ಮತ್ತು ಅಗಲ ವೈ ಆಗಿರಲಿ ಅಂತ ಇಟ್ಕೊಳ್ಳೋಣ. ಎರಡನ್ನೂ ಸಹ ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಉದ್ದ ಅಗಲಗಳನ್ನು ಎಕ್ಸ್ ವೈ ಅಂತ ಇಟ್ಕೊಳ್ಳೋಣ. ನೋಡ್ರಿ, ಆಯತದ ಸುತ್ತಳತೆ 40 cm ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸುತ್ತಳತೆಯನ್ನು ಬರ್ಕೋಬೇಕು. ಸುತ್ತಳತೆ ಇಸ್ ಈಕ್ವಲ್ ಟು 40 cm ಅಂತ ಕೊಟ್ಟಿದ್ದಾರೆ. ಸೊ ಈಗ ಆಯತದ ಸುತ್ತಳತೆಯನ್ನು ಹೆಂಗೆ ಬರಿತೀವಪ್ಪ ನಾವು ಅಂದರೆ, ಸೊ 2 × L+B ಅಂತ ಬರಿತೀವಿ. ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಉದ್ದ, ವೈ ಅನ್ನೋದು ಅಗಲ ಆಗಿರೋದ್ರಿಂದ 2 × X+Y ಇಸ್ ಈಕ್ವಲ್ ಟು 40 ಆಗುತ್ತೆ. ಎಕ್ಸ್ ಪ್ಲಸ್ ವೈಯನ್ನು ಇಲ್ಲೇ ಇಟ್ಕೊಂಡು ಇದು 2 ಅಂದ್ಲ 2 20ಲ ಅಂತ ಭಾಗಾಕಾರ ಮಾಡಿದ್ರೆ X+Y ಇಸ್ ಈಕ್ವಲ್ ಟು 20. ಇದು ಸಮೀಕರಣ 1 ಬಂತು. ಈಗ ಇನ್ನೊಂದನ್ನು ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆಯತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 96 ಚದರ cm ಅಂತ ಕೊಟ್ಟಿದ್ದಾರೆ. ಆಯತದ ವಿಸ್ತೀರ್ಣ ಅಂದರೆ ಉದ್ದ ಇಂಟು ಅಗಲ ಇಸ್ ಈಕ್ವಲ್ ಟು 96 ಬರ್ತದೆ. ಸೊ ಈಗ ಇಲ್ಲಿ ವೈಯನ್ನು ಇಲ್ಲೇ ಇಟ್ಕೊಂಡು ಎಕ್ಸನ್ನು ಆ ಕಡೆ ಕಳಿಸಿ, ಅಥವಾ ಎಕ್ಸನ್ನ ಇಲ್ಲೇ ಇಟ್ಕೊಂಡು ವೈನ ಆ ಕಡೆ ಕೂಡ ಕಳಿಸ್ಬೋದು. 20 - X ಆಗ್ತದೆ. ಈ ವೈನ ಬೆಲೆಯನ್ನು ಇಲ್ಲಿ ತಂದು ಹಾಕೋಣ. ಎಕ್ಸ್ ಹಾಗೆ ಇರುತ್ತೆ ಇಂಟು ವೈನ ಬೆಲೆ 20 - X ಇಸ್ ಈಕ್ವಲ್ ಟು 96 ಅಂತ ಆಗಿದೆ. ಈಗ ಎಕ್ಸನ್ನು ಗುಣಾಕಾರ ಮಾಡ್ಕೋಬೇಕು. ಎಕ್ಸ್ ಇಂಟು 20 ಅಂತಂದರೆ 20X ಆಗ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ X² ಆಗ್ತದೆ. ಇಸ್ ಈಕ್ವಲ್ ಟು 96. ಈಗ ನಾವು ಈ X² ಮತ್ತು 20X ಈಕ್ವಲ್ಸಿಂದ ಆ ಕಡೆ ಕಳಿಸಿದರೆ X² ಪ್ಲಸ್ ಆಗುತ್ತೆ, 20X ಮೈನಸ್ ಆಗುತ್ತೆ. ಸೊ X² ಮೈನಸ್ 20X ಆ ಕಡೆ ಹೋಗಿದೆ. ಸೊ 96 ಈಕ್ವಲ್ಸಿಂದ ಆ ಕಡೆನೇ ಇತ್ತು, ಹಾಗಾಗಿ +96 ಹಾಗೆ ಇರ್ತದೆ. ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಸೊ ಇಲ್ಲಿ ಕೂಡಿಸಿದರೆ ಅಥವಾ ಕಳೆದ್ರೆ -20 ಬರಬೇಕು, ಗುಣಿಸಿದರೆ 96 ಬರಬೇಕು. ಸೊ 96 ಯಾವ ಮಗ್ಗಿಯಿಂದ ಭಾಗ ಆಗ್ತದಪ್ಪ ಅಂತಂದರೆ, ಸೊ ಇಲ್ಲಿ 24 × 4 ಭಾಗ ಆಗ್ತದೆ, 12 × 8 ಭಾಗ ಆಗ್ತದೆ. ಸೊ ಹಾಗಾಗಿ 16 × 6 ಭಾಗ ಆಗ್ತದೆ. ಈಗ ನಮಗೆ ಇದರಲ್ಲಿ 20 ಬರಬೇಕು. 20 ಬರೋಕ್ಕೆ ಯಾವ್ದು ಬರ್ತದಪ್ಪ ಅಂದರೆ 12 - 8 ತೊಗೊಂಡ್ರೆ ಬರ್ತದೆ, 24 ತೊಗೊಂಡ್ರೆ ಬರ್ತದೆ. 24ರಲ್ಲಿ 4 ಕಳೆದ್ರೆ 20 ಬರುತ್ತೆ, 12 - 8 ಕೂಡಿಸಿದರೆ 20 ಬರ್ತದೆ. ಇವೆರಡರಲ್ಲಿ 1 ತೊಗೋಬೇಕು, ನಮಗೆ -20 ಬರಬೇಕು.
ಮೈನಸ್ 20 ಬರಬೇಕು, ಪ್ಲಸ್ 96 ಬರಬೇಕು. ಹಾಗಾಗಿ ಇದಕ್ಕೆ ಮೈನಸ್ಸು ಇದಕ್ಕೆ ಪ್ಲಸ್ ಅಂತ ನಾವೇನಾದ್ರು ತೊಗೊಂಡ್ವಿ, ಒಂದು ಕಳೆಯೋದೊಂದು ತೊಗೊಂಡ್ವಿ ಅಂದರೆ ಇದು ಪ್ಲಸ್ ಬರೋದಿಲ್ಲ. ಹಾಗಾಗಿ 12 ಮತ್ತು 8 ನಾವೆಲ್ಲಿ ತೊಗೋಬೇಕು, ಈ ಗುಣಿಸಿದ್ರೆ ಪ್ಲಸ್ 96 ಬರಬೇಕು, ಕೂಡಿಸಿದ್ರೆ ಅಥವಾ ಕಳೆದ್ರೆ ಮೈನಸ್ 20 ಬರಬೇಕು. ಹಾಗೆ ಮೈನಸ್ 12 ಮತ್ತು ಮೈನಸ್ 8 ತೊಗೊಂಡಿದ್ದೀವಿ. ಇದನ್ನು ಎಕ್ಸ್ ಸ್ಕ್ವಯರ್ ಮೈನಸ್ 12x ಮೈನಸ್ 8x ಪ್ಲಸ್ 96 ಇಸ್ ಈಕ್ವಲ್ ಟು 0. ಈಗ ಇಲ್ಲಿ ಎಕ್ಸ್ನ ಕಾಮನ್ ತೆಗಿಬೇಕು. ಎಕ್ಸ್ನ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 12 ಉಳಿತದೆ. ಇಲ್ಲೂ ಸಹ ಎಕ್ಸ್ ಮೈನಸ್ 12 ಬರಲೇಬೇಕು ನೀವು ಕಾಮನ್ ತೆಗೆದಾಗ. ಸೊ ಅದಕ್ಕೋಸ್ಕರ ಮೊದಲೇ ಬರ್ಕೊಂಬಿಟ್ರೆ ಎಕ್ಸ್ ಇಲ್ಲಿ ಒಳಗಡೆ ಹೋಗಿದೆ ಅಂದರೆ ಮೈನಸ್ 8 ಉಳಿತದೆ. ಸೊ ಇಲ್ಲಿ ಎಕ್ಸ್ ಮೈನಸ್ 12 ಕಾಮನ್ ತೆಗಿಬೇಕು ಎರಡರಲ್ಲೂ ಇರೋದನ್ನು. ಇಲ್ಲಿ ಎಕ್ಸ್ ಮೈನಸ್ 8 ಉಳಿತದೆ, ಎಕ್ಸ್ ಮೈನಸ್ 8 ಇಸ್ ಈಕ್ವಲ್ ಟು 0. ಸೊ ಈಗ ನಾವೇನು ಮಾಡಬೇಕು, ಈ ಕಡೆ ಎಕ್ಸ್ ಮತ್ತು ವೈಗಳ ಬೆಲೆಗಳನ್ನು ಕಂಡುಹಿಡಿಬೇಕು, ಎರಡನ್ನೂ ಸಹ ಉದ್ದ ಮತ್ತು ಅಗಲಗಳನ್ನು. ಇದರ ಮುಂದಕ್ಕೆ ಇದನ್ನು ಬಿಡಿಸ್ತಾ ಹೋದರೆ ಇಲ್ಲಿ ಎಕ್ಸ್ ಮೈನಸ್ 12 ಇಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 8 ಇಸ್ ಈಕ್ವಲ್ ಟು 0 ಆಗ್ತದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 12, ಎಕ್ಸ್ ಇಸ್ ಈಕ್ವಲ್ ಟು 8. ಇದರಲ್ಲಿ ಒಂದು ಉದ್ದ ಆಗಿರ್ತದೆ, ಇನ್ನೊಂದು ಅಗಲ ಆಗಿರ್ತದೆ, ಆದರೂ ಸಹ ಅಗಲವನ್ನು ಕಂಡುಹಿಡಿಯಬಹುದು. ಸೊ ವೈ ಇಸ್ ಈಕ್ವಲ್ ಟು 20 ಮೈನಸ್ ಎಕ್ಸ್ ಅಂತ ಆಗಿದೆ. ಸೊ ಎಕ್ಸ್ 12 ತೊಗೊಂಡ್ರೆ ವೈ ಇಸ್ ಈಕ್ವಲ್ ಟು 20 ಮೈನಸ್ 12. ಸೊ ಅವಾಗ ವೈ ಇಸ್ ಈಕ್ವಲ್ ಟು 8. ಇದು ಉದ್ದ 12 ಬರ್ತದೆ, ಉದ್ದ ಎಷ್ಟಿದೆ 12 ಇದೆ. ಸೊ ಅಗಲ ಇಲ್ಲಿ ಎಷ್ಟಿದೆಯಪ್ಪ ಅಂದರೆ 8 ಸೆಂಟಿಮೀಟರ್ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಸೊ ಈ ಥರ ನಾವು ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿ. ಅಥವಾ ಲೆಕ್ಕ, ಅಥವಾ ಲೆಕ್ಕದಲ್ಲಿ ಎ ಮತ್ತು ಬಿ ಎಂಬ ಇಬ್ಬರು ವಿದ್ಯಾರ್ಥಿಗಳ ವಯಸ್ಸು ಕ್ರಮವಾಗಿ 11 ವರ್ಷ ಮತ್ತು 14 ವರ್ಷಗಳಾಗಿವೆ. ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸುಗಳ ಗುಣಲಬ್ಧ 304 ಆಗುತ್ತದೆ ಎಂದು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಎಷ್ಟು ವರ್ಷಗಳ ನಂತರ ಅಂತ ಕೊಟ್ಟಿರೋದ್ರಿಂದ ಅದನ್ನೇ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಎಕ್ಸ್ ವರ್ಷಗಳ ನಂತರ ಅಂತ ಬರಬೇಕಷ್ಟೇ, ಇದು ನಮಗೆ ಗೊತ್ತಿಲ್ಲ ಅದು ಎಷ್ಟು ವರ್ಷಗಳ ನಂತರ ಅಂತೇಳಿ. ಹಾಗಾಗಿ ಎಕ್ಸ್ ವರ್ಷಗಳ ನಂತರ ಅಂತೇಳಿ ವರ್ಷವನ್ನು ನಂತರ ಅಂತ ಇಟ್ಕೊಳ್ಳೋಣ. ಸೊ ಅವರ ವಯಸ್ಸುಗಳು ಕ್ರಮವಾಗಿ ಒಬ್ಬನಿಗೆ 11 ವರ್ಷ 14 ವರ್ಷ ಆಗಿದೆ. ಹಾಗಾಗಿ ಇಲ್ಲಿ ಏನ ಈಗಿನ ವಯಸ್ಸು, ಏನ ಈಗಿನ ವಯಸ್ಸು ಎಷ್ಟಿದೆಯಪ್ಪ ಅಂತಂದರೆ ಇಸ್ ಈಕ್ವಲ್ ಟು 11 ವರ್ಷ. ಹಾಗಾದರೆ ಮತ್ತೆ ಬೀನ ಈಗಿನ ವಯಸ್ಸು, ಬೀನ ಈಗಿನ ವಯಸ್ಸು ಎಷ್ಟಿದೆಯಪ್ಪ ಅಂತಂದರೆ 14 ವರ್ಷ ಆಗಿದೆ. ಹಾಗಾದರೆ ಈಗ ಎಕ್ಸ್ ವರ್ಷಗಳ ನಂತರ, ಈಗ ಅವ್ರು ಕೊಟ್ಟಿರ್ತಕ್ಕಂಥದ್ದು ಸಹ ಎಷ್ಟು ವರ್ಷಗಳ ನಂತರ ಅಂತ ಕೊಟ್ಟಿದ್ದಾರೆ, ನಾವು ಅದನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ. ಎಕ್ಸ್ ವರ್ಷಗಳ ನಂತರ ಏನ ವಯಸ್ಸು ಎಷ್ಟಾಗುತ್ತೆ, ಎಕ್ಸ್ ವರ್ಷಗಳ ನಂತರ ಏನ ವಯಸ್ಸು ಇಸ್ ಈಕ್ವಲ್ ಟು 11 ಪ್ಲಸ್ ಎಕ್ಸ್ ಆಗುತ್ತೆ. ನೋಡಿ, 5 ವರ್ಷಗಳ ನಂತರ ಅಂದರೆ 5 ವರ್ಷ ಕೂಡಿಸ್ತೀವಿ, 10 ವರ್ಷಗಳ ನಂತರ ಅಂದರೆ 10 ವರ್ಷ ಕೂಡಿಸ್ತೀವಿ, ಎಕ್ಸ್ ವರ್ಷಗಳ ನಂತರ ಅಂದರೆ ಎಕ್ಸನ್ನು ಕೂಡಿಸ್ಬೇಕಷ್ಟೇ. ನೆಕ್ಸ್ಟು ಬೀನ ವಯಸ್ಸು, ಬೀನ ವಯಸ್ಸು ಇಸ್ ಈಕ್ವಲ್ ಟು 14 ಪ್ಲಸ್ ಎಕ್ಸ್ ಆಗ್ತದೆ. ಸೊ ಅವರು ಎಷ್ಟು ವರ್ಷಗಳ ನಂತರ ಅವುಗಳ ಗುಣಲಬ್ಧ 304 ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎನ ವಯಸ್ಸು ಇಂಟು ಬೀನ ವಯಸ್ಸು ಇಸ್ ಈಕ್ವಲ್ ಟು 304 ಅಂತ ಕೊಟ್ಟಿದ್ದಾರೆ. ಎನ ವಯಸ್ಸು 11 ಪ್ಲಸ್ ಎಕ್ಸ್, ಬೀನ ವಯಸ್ಸು 14 ಪ್ಲಸ್ ಎಕ್ಸ್, 11 ಎಕ್ಸ್ ವರ್ಷಗಳ ನಂತರ ಅವರುಗಳ ಗುಣಲಬ್ಧ ಕೊಟ್ಟಿರೋದ್ರಿಂದ ನಾವು ಇದನ್ನೇ ತಗೋಬೇಕು ಗುಣಲಬ್ಧಕ್ಕೆ. ಈಗ ಇಲ್ಲಿ ಗುಣಿಸ್ಕೋಬೇಕು, 11ರಿಂದ 14 ಪ್ಲಸ್ ಎಕ್ಸನ್ನು ಒಂದ್ಸಲ ಗುಣಿಸ್ಕೋಬೇಕು, ಆಮೇಲೆ ಪ್ಲಸ್ ಎಕ್ಸಿಂದ ಒಂದ್ಸಲ 14 ಪ್ಲಸ್ ಎಕ್ಸನ್ನು ಗುಣಿಸ್ಕೋಬೇಕು ಇಸ್ ಈಕ್ವಲ್ ಟು 304. ಈಗ ಗುಣಾಕಾರ ಮಾಡಿದರೆ ಏನು ಬರ್ತದೆ ನೋಡಿರಿ, 11 ಇಂಟು 14, 11 44, 4 11, 11 4 15, 154 ಪ್ಲಸ್ 11ಕ್ಕೆ ಎಕ್ಸನ್ನು ಗುಣಿಸಿದರೆ 11 ಎಕ್ಸ್ ಬರ್ತದೆ. ನೆಕ್ಸ್ಟ್ ಎಕ್ಸಿಗೆ 14 ಗುಣಿಸಿದರೆ ಪ್ಲಸ್ 14 ಎಕ್ಸ್ ಆಗ್ತದೆ, ಎಕ್ಸ್ಗೆ ಎಕ್ಸನ್ನು ಗುಣಿಸಿದರೆ ಪ್ಲಸ್ ಎಕ್ಸ್ ಸ್ಕ್ವಯರ್ ಆಗ್ತದೆ. ಈ 304 ಈಕ್ವಲ್ಸ್ ಇಂದ ಈ ಕಡೆ ತಂದರೆ ಮೈನಸ್ 304 ಇಸ್ ಈಕ್ವಲ್ ಟು 0 ಆಯಿತು. ಈಗ ಇದನ್ನು ವರ್ಗ ಸಮೀಕರಣ ಬರಂಗೆ ಮಾಡ್ಕೋಬೇಕು. ಸೊ ಎಕ್ಸ್ ಸ್ಕ್ವಯರ್ ಫಸ್ಟಿಗಿದೆ, ಅದನ್ನು ಫಸ್ಟಿಗೆ ಬರ್ಕೋಬೇಕು.
ಹದಿನಾಲ್ಕು ಎಕ್ಸ್ ಮತ್ತು ಹನ್ನೊಂದು ಎಕ್ಸ್ ಅಂದರೆ ಕೂಡಿಸ್ಬೇಕು, ಸೊ ಪ್ಲಸ್ 25x ಆಗ್ತದೆ. ಸಂಖ್ಯೆ ಸಂಖ್ಯೆಯಲ್ಲಿ ಕಳಿಬೇಕು, 304ರಲ್ಲಿ 154ನ್ನು ಕಳಿಬೇಕು. ಸೊ ಕಳೆದ್ರೆ 4ರಲ್ಲಿ 4 ಕಳೆದ್ರೆ 0, 10ರಲ್ಲಿ 5 ಕಳೆದ್ರೆ 5, 2ರಲ್ಲಿ 1 ಕಳೆದ್ರೆ 1. 150, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ 150 ಅಂತ ಆಗುತ್ತೆ. ಸೊ ಈಗ ಇಲ್ಲಿ ಕೂಡಿಸಿದ್ರೆ ಅಥವಾ ಕಳೆದ್ರೆ ಪ್ಲಸ್ 25 ಬರಬೇಕು, ಗುಣಿಸಿದರೆ 150 ಬರಬೇಕು. ಸೊ ನೋಡಿರಿ, ಯಾವುದನ್ನು ತೊಗೊಂಡ್ರೆ ಬರ್ತದೆ ಅಂತಂದರೆ, ಇಲ್ಲಿ ಗುಣಿಸಿದರೆ ಮೈನಸ್ 150 ಬರಬೇಕು, ಹಾಗಾಗಿ 30 ಮತ್ತು 5ನ್ನು ತಗೋಬೋದು. ಇದಕ್ಕೆ ಪ್ಲಸ್ 25 ಬರಬೇಕು ಅಂದರೆ 30ಕ್ಕೆ ಪ್ಲಸ್ಸು ಮೈನಸ್ 5 ಹಾಕ್ಕೊಂಡ್ರೆ ನಮಗೆ ಪ್ಲಸ್ 25, ಗುಣಿಸಿದ್ರೆ ಮೈನಸ್ 150 ಬರ್ತದೆ. ಹಾಗಾಗಿ ಇದನ್ನು ಎಕ್ಸ್ ಸ್ಕ್ವಯರ್ ಪ್ಲಸ್ 30x ಮೈನಸ್ 5x ಮೈನಸ್ 150 ಇಸ್ ಈಕ್ವಲ್ ಟು 0 ಅಂತ ಹಾಕ್ಕೊತೀವಿ. ಫಸ್ಟ್ ಇವೆರಡರಲ್ಲಿ ಎಕ್ಸನ್ನು ಕಾಮನ್ ತೆಗಿಬೇಕು. ಇಲ್ಲಿ ಎಕ್ಸ್ ಉಳಿತದೆ, ಪ್ಲಸ್ ಇಲ್ಲಿ 30 ಉಳಿತದೆ. ಇಲ್ಲೂ ಸಹ ಎಕ್ಸ್ ಪ್ಲಸ್ 30 ಬರಲೇಬೇಕು, ನಾವು ಕಾಮನ್ ತೆಗೆದಾಗ ಇಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಇರೋದು ಇಲ್ಲಿ ಒಳಗಡೆ ಇದೆ ಅಂತಂದರೆ ಇಲ್ಲಿ ಮೈನಸ್ 5 ನಮ್ಗೆ ಉಳಿತದೆ. ಇಲ್ಲೂ ಎಕ್ಸ್ ಪ್ಲಸ್ 30, ಇಲ್ಲೂ ಎಕ್ಸ್ ಪ್ಲಸ್ 30 ಇದೆ, ಕಾಮನ್ ತೆಗಿರಿ. ಎಕ್ಸ್ ಪ್ಲಸ್ 30ನ್ನು ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಉಳಿದಿದೆ ಮೈನಸ್, ಇಲ್ಲಿ 5 ಉಳಿದಿದೆ, ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಪ್ಲಸ್ 30 ಇಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಇಸ್ ಈಕ್ವಲ್ ಟು 30 ಮೈನಸ್ 30, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 5. ಮೈನಸ್ 30 ವರ್ಷಗಳು ಬರಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 5 ಬಂತು. ಅವರ ವಯಸ್ಸುಗಳ ಗುಣಲಬ್ಧ ಎಷ್ಟು ವರ್ಷಗಳ ನಂತರ ಅಂತಂದರೆ 5 ವರ್ಷಗಳ ನಂತರ ಅಂತೇಳಿ ಉತ್ತರ ಬರ್ತದೆ. ಹಾಗಾಗಿ ಎಕ್ಸ್ನ ಬೆಲೆ 5 ವರ್ಷ ಅಂತಕ್ಕಂಥದ್ದು ಆಗುತ್ತೆ. ಸೊ ಮುಂದಿನ ಲೆಕ್ಕವನ್ನು ನೋಡೋಣ. ಒಂದು ಗೋಪುರದ ಮತ್ತು ಒಂದು ಕಟ್ಟಡದ ಒಂದೇ ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು 30 ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ 60 ಡಿಗ್ರಿ ಇದೆ. ಗೋಪುರದ ಎತ್ತರ 60 ಮೀಟರ್ ಇದ್ದರೆ ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಗೋಪುರ ಇದೆ, ಒಂದು ಕಟ್ಟಡ ಇದೆ, ಎರಡೂ ಸಹ ಒಂದೇ ನೆಲದ ಮೇಲೆ ಈ ರೀತಿ ನಿಂತಿದ್ದಾವೆ. ಸೊ ಇಲ್ಲಿ ಇದು ಗೋಪುರ ಅಂತ ನಾವಿಲ್ಲಿ ತಗೊಂಡ್ರೆ, ಸೊ ಈ ಕಡೆ ಕಟ್ಟಡ ಇರ್ತದೆ. ಸೊ ಇದು ಒಂದು ಕಟ್ಟಡ ಇರ್ತದೆ. ಇದು ನೈಜ ಚಿತ್ರ ಬರಲಿ ಅಂತೇಳಿ ನಾನು ಚಿತ್ರವನ್ನು ಕಟ್ಟಡದ ರೂಪದಲ್ಲೇ ತಗೊಂಡಿದ್ದೀನಿ. ಸೊ ಇಲ್ಲಿ ಟವರ್ನು ಕೂಡ ಇಲ್ಲಿ ಟವರ್ನ ರೂಪದಲ್ಲಿ ನಾವಿಲ್ಲಿ ತಗೋಣ. ಸೊ ಈಗ ಇಲ್ಲಿ ಇದರ ಪಾದ ಮತ್ತು ಇದರ ಪಾದ ಎರಡೂ ಇದ್ದಾವೆ. ಏನು ಕೊಟ್ಟಿದ್ದಾರೆ? ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ, ನೋಡಿರಿ, ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ, ಸೊ ಇಲ್ಲಿರ್ತಕ್ಕಂತಹ ಕೋನ ಎಷ್ಟಾಗಿದೆಯಪ್ಪ ಅಂತಂದರೆ ಇದು 30 ಡಿಗ್ರಿ ಇದೆ. ಅದೇ ರೀತಿ ಗೋಪುರದ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಇಲ್ಲಿಂದ ಇಲ್ಲಿಗೆ ನೋಡಿದಾಗ, ಸೊ ಇದು 60 ಡಿಗ್ರಿ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಈಗ ಗೋಪುರದ ಎತ್ತರ 60 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಗೋಪುರದ ಇಲ್ಲಿಂದ ಇಲ್ಲಿ ತನಕ 60 ಮೀಟರ್ ಇದೆ. ಕಟ್ಟಡದ ಎತ್ತರ ಎಷ್ಟು ಅಂತೇಳಿ ಕಂಡುಹಿಡಿಯಬೇಕಾಗಿದೆ. ಕಟ್ಟಡದ ಎತ್ತರವನ್ನು ಕಂಡುಹಿಡಿಯಬೇಕು ಅಂದರೆ ನಮಗೆ ಈ ದೂರ ಬೇಕು, ಇಲ್ಲಿಂದ ಇಲ್ಲಿ ತಕ್ಕಂತಹ ದೂರ. ಹಾಗಾಗಿ ಇದನ್ನು ಎ ಬಿ ಸಿ ಡಿ ಅಂತ ಇಟ್ಕೊಂಡ್ರೆ, ಸೊ ಮೊದಲಿಗೆ ನಾವು ಯಾವುದು ಗೊತ್ತಿದೆಯೋ ಆ ಎತ್ತರವನ್ನು ತಗೊಂಡು ಈ ದೂರವನ್ನು ಕಂಡುಹಿಡ್ಕೋಬೇಕು. ಎ ಬಿ ಗೊತ್ತು, ಬಿ ಸಿನ ಕಂಡುಹಿಡ್ಕೋಬೇಕು. ಸೊ ಅದಕ್ಕೋಸ್ಕರ ತ್ರಿಭುಜ ಎ ಬಿ ಸಿಯಲ್ಲಿ, ನೋಡಿರಿ, ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಅದೇ ರೀತಿ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಇದೆ, ಕೋನ 60 ಡಿಗ್ರಿ ಇದೆ. ಹಾಗಾಗಿ 60 ಡಿಗ್ರಿಯ ಇದು ಅಭಿಮುಖ ಬಾಹು. ಎ ಬಿ ಅಂತಕ್ಕಂಥದ್ದು ಅಭಿಮುಖ ಬಾಹು ಆಗ್ತದೆ, ಬಿ ಸಿ ಪಾರ್ಶ್ವಬಾಹು ಆಗ್ತದೆ. ಹಾಗಾಗಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ನಮಗಿಲ್ಲಿ ಅಭಿಮುಖ ಬಾಹು ಅಂದರೆ ಎ ಬಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದರೆ ಬಿ ಸಿ. ಸೊ ಟ್ಯಾನ್ಗೆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಟ್ಯಾನ್ 60 ಡಿಗ್ರಿ ಇದೆ ಇಸ್ ಈಕ್ವಲ್ ಟು ಎ ಬಿ ಅಂದರೆ 60 ಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಬಿ ಸಿ ಬರ್ಕೋಬೇಕು. ಸೊ ಟ್ಯಾನ್ 60 ಡಿಗ್ರಿ ಅಂತಂದಾಗ √3 ಆಗ್ತದೆ ಇದರ ವ್ಯಾಲ್ಯೂ. √3 ಇಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ ಬಿ ಸಿ ಆಗ್ತದೆ. ಸೊ ಬಿ ಸಿಯನ್ನು ಆ ಕಡೆ ತಗೊಂಡು √3 ಈ ಕಡೆ ಕಳಿಸಿದ್ರೆ ಬಿ ಸಿ ಇಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ √3. ಇದು ಹಾಗೆ ಇರಲಿ, ಇದು ಬಿ ಸಿ ಎಷ್ಟು ಅಂತ ಗೊತ್ತಾಯಿತು, 60 ಬೈ √3.
ಈಗ ನಾವು ಡಿ ಸಿ ಅನ್ನು ಕಂಡುಹಿಡಿಬೇಕು, ಕಟ್ಟಡದ ಎತ್ತರ. ಸೊ ಈಗ ನಾವು ತ್ರಿಭುಜ ಯಾವುದು ತಗೊಂತೀವಿ, ತ್ರಿಭುಜ ಬಿ ಡಿ ಸಿಯಲ್ಲಿ, ಬಿ ಡಿ ಸಿಯಲ್ಲಿ ಕೋನ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಇದೆ. ಹಾಗಾಗಿ ಇಲ್ಲಿ ಕೋಟ್ ತೀಟಾ 30 ಡಿಗ್ರಿ ಇದೆ, ತೀಟಾ 30 ಡಿಗ್ರಿ ಇದೆ. ಸೊ ಹಾಗಾಗಿ ಇದರ 30 ಡಿಗ್ರಿ ಅಭಿಮುಖ ಬಾಹು ಅಂದರೆ ಡಿ ಸಿ. ಹಾಗಾಗಿ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂದರೆ ಡಿ ಸಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದರೆ ಬಿ ಸಿ. ಸೊ ಟ್ಯಾನ್ ಆಫ್ 30 ಡಿಗ್ರಿ ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು ಡಿ ಸಿ ಅಂತಂದರೆ ಗೊತ್ತಿಲ್ಲ, ಡಿವೈಡೆಡ್ ಬೈ ಬಿ ಸಿ ಅಂದರೆ 60 ಡಿವೈಡೆಡ್ ಬೈ ರೂಟ್ 3 ಆಗ್ತದೆ. ಸೊ ಟ್ಯಾನ್ 30 ಡಿಗ್ರಿ ಅಂತಂದಾಗ 1/√3 ಆಗುತ್ತೆ, 1/√3 ಇಸ್ ಈಕ್ವಲ್ ಟು ಇಲ್ಲಿ ಛೇದದಲ್ಲಿ ಛೇದ ಇದೆ ಅಂದರೆ ಇದೆ ಅಂಶಕ್ಕೆ ಹೋಗ್ತದೆ. ಸೊ ಹಾಗಾಗಿ ಡಿ ಸಿ ಇಂಟು √3 ಡಿವೈಡೆಡ್ ಬೈ 60 ಉಳಿತು. ಈಗ ಹೊರ ಗುಣಾಕಾರ ಮಾಡ್ಕೋಬೇಕು ಎರಡು ಕಡೆ. ಇಲ್ಲಿ ಡಿ ಸಿ ಇಂಟು √3 ಇಂಟು √3 ಅಂದರೆ √3 ಹೋಲ್ ಸ್ಕ್ವೈರ್ ಆಯಿತು, ಇಸ್ ಈಕ್ವಲ್ ಟು 60 ಇಂಟು 1 60, ಸ್ಕ್ವೈರ್ ರೂಟು ಕ್ಯಾನ್ಸಲ್ ಆಗ್ತದೆ. ಸೊ ಇಲ್ಲಿ ಡಿ ಸಿ ಇಂಟು 3 ಇಸ್ ಈಕ್ವಲ್ ಟು 60 ಉಳಿತು, 3 1 3 20 ಕ್ಯಾನ್ಸಲ್ ಆಗ್ತದೆ. ಸೊ ದೇರ್ ಫಾರ್ ಡಿ ಸಿ ಇಸ್ ಈಕ್ವಲ್ ಟು 20 ಮೀಟರ್. ಇದು ಯಾವುದಪ್ಪ ಅಂತಂದರೆ ಕಟ್ಟಡದ ಎತ್ತರ, ಕಟ್ಟಡದ ಎತ್ತರ ಇಸ್ ಈಕ್ವಲ್ ಟು 20 ಮೀಟರ್ ಆಗಿದೆ. ಸೊ ಈ ಥರ ನಾವು ಇದನ್ನು ತ್ರಿಕೋನಮಿತಿಯ ಅನ್ವಯಗಳ ಲೆಕ್ಕವನ್ನು ಕಂಡುಹಿಡಿಬೇಕು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಔಷಧ ಕ್ಯಾಪ್ಸುಲ್ನ ಆಕಾರವು ಒಂದು ಸಿಲಿಂಡರ್ನ ಪ್ರತಿ ಪಾದಗಳಲ್ಲಿ ಒಂದೊಂದು ಅರ್ಧಗೋಳವನ್ನು ಅಂಟಿಸಿ ಮಾಡಿದೆ. ಕ್ಯಾಪ್ಸುಲ್ನ ಸಂಪೂರ್ಣ ಉದ್ದವು 14 ಮಿಲಿಮೀಟರ್ ಮತ್ತು ಅದರ ವ್ಯಾಸವು 5 ಮಿಲಿಮೀಟರ್ ಇದೆ. ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಅದರ ಚಿತ್ರ ಈ ರೀತಿ ಇದೆ. ಸೊ ಇಲ್ಲಿ 14 ಮಿಲಿಮೀಟರ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿಯ ಒಂದು ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈಗ ಇದರ ಕ್ಯಾಪ್ಸುಲ್ನ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಸೊ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಇಲ್ಲಿ ಒಟ್ಟು ಸಿಲಿಂಡರ್ನ ವಿಸ್ತೀರ್ಣ ಮತ್ತು ಅರ್ಧಗೋಳದ ವಿಸ್ತೀರ್ಣ, ಇದು ಅರ್ಧಗೋಳ, ಈ ಕಡೆನೂ ಅರ್ಧಗೋಳ, ಇದು ಇಲ್ಲಿ ಮಧ್ಯದಲ್ಲಿ ಸಿಲಿಂಡರ್ನ ವಿಸ್ತೀರ್ಣ, ಇದಿಷ್ಟನ್ನು ಕೂಡಿಸಿದರೆ ನಮಗೆ ಇದರ ಮೇಲ್ಮೈ ವಿಸ್ತೀರ್ಣ ಬರ್ತದೆ. ಸೊ ಯಾವುದ್ರದ್ದು ಕ್ಯಾಪ್ಸುಲ್ದು ಮೇಲ್ಮೈ ವಿಸ್ತೀರ್ಣ, ಇಲ್ಲಿ ನೀವು ಬರ್ಕೋಬೇಕಾದ್ರೆ ಅದೇ ಬರೀಬೇಕು. ಕ್ಯಾಪ್ಸುಲ್, ಕ್ಯಾಪ್ಸುಲ್ನ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸಿಲಿಂಡರ್ನ, ನೋಡ್ರಿ ಸಿಲಿಂಡರ್ನ ಇಲ್ಲಿ ಒಳಗಡೆ ಇರತಕ್ಕಂಥ ಭಾಗ ಸಿಗಲ್ಲ, ಹಾಗಾಗಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ್ದು ಸಹ ಈ ಕಡೆ ವಕ್ರ ಮೇಲ್ಮೈ ಸಿಗುತ್ತೆ, ಈ ಕಡೆ ವಕ್ರ ಮೇಲ್ಮೈ ಸಿಗುತ್ತೆ, ಈ ಒಳಗಡೆ ಇದೆಯಲ್ಲ ಈ ಭಾಗ ಇರಲ್ಲ, ಸಿಗಲ್ಲ ಇದು. ಹಾಗಾಗಿ 2 × ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ಅರ್ಧಗೋಳದ 2 ಅರ್ಧಗೋಳ ಅಂತ ತಗೋಬೋದು ಅಥವಾ ಪೂರ್ಣ 1 ಗೋಳ ಅಂತಲೂ ಕೂಡ ಅದನ್ನು ತಗೊಳ್ಳಿಕ್ಕೆ ಆದ್ಯತೆ ಇದೆ. ಸೊ ಈಗ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಂದರೆ, ಸೊ ನಾವು ಅದನ್ನು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಹೆಂಗೆ ತಗೊತೀವಿ, 2πRh ಅಂತ ತಗೊತೀವಿ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ತಗೋಬೇಕಾದ್ರೆ 2πRh ಪ್ಲಸ್ ಇಲ್ಲಿ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2 × ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ 2πR² ಅಂತ ಆಗ್ತದೆ. ನೋಡ್ರಿ ಇಲ್ಲಿ ಆರ್ ಎರಡರಲ್ಲೂ ಸೇಮ್ ಇದೆ, ಯಾರ್ ಎಷ್ಟಿದೆ ಅಂತೇಳಿ ಕಂಡುಹಿಡ್ಕೋಬೇಕು. ಸೊ ಮೊದಲಿಗೆ ಇದು 5 ಮಿಲಿಮೀಟರ್ ಡಯಾಮೀಟರ್ ಕೊಟ್ಟಿದ್ದಾರೆ, ಡಯಾಮೀಟರ್ ಇಸ್ ಈಕ್ವಲ್ ಟು 5 ಇದೆ, ಹಾಗಾಗಿ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ವ್ಯಾಸವನ್ನು ಕೊಟ್ಟಿದ್ದಾರೆ ಅವರು. ಇಲ್ಲಿ ನೀವು ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 5/2 ಅಂತ ಹಾಗೆ ಇಟ್ಕೊಂಬಿಟ್ರೆ, ಇದನ್ನು ಮತ್ತೆ 2.5 ಅಂದರೆ ದಶಮಾಂಶಕ್ಕೆ ಹೋಗೋದು ಬೇಡ, ಹಾಗೇ ಇರಲಿ. ಸೊ ನೆಕ್ಸ್ಟ್ ನಾವು ಎಚ್ಚನ್ನು ಕಂಡುಹಿಡಿಬೇಕು. ಎಚ್ ಅಂದರೆ ಇದು ಸಿಲಿಂಡರ್ನ ಎತ್ತರ ಇಲ್ಲಿಂದ ಇಲ್ಲಿ ತನಕ. ಸೊ ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆಯಪ್ಪ ಅಂತಂದರೆ ಇಲ್ಲಿ ಎಷ್ಟಿದೆ, ಇದು ಟೋಟಲಿ 5 ಇದೆ ಇಲ್ಲಿಂದ ಇಲ್ಲಿ ತನಕ. ಇದು ತ್ರಿಜ್ಯ 2.5 ಇದೆ ಇಲ್ಲಿಂದ ಇಲ್ಲಿ ತನಕ. ಹಾಗಾದರೆ ಇಲ್ಲಿಂದ ಇಲ್ಲಿ ತನಕನೂ ಸಹ ಇದು 2.5 ಇರ್ತದೆ, ಇದು 2.5. ಸೊ ಈ ಕಡೆ ಇದರ ತ್ರಿಜ್ಯ ಇದು ಸಹ 2.5. ಟೋಟಲಿ 2 ಕೂಡಿಸಿದರೆ ನಾವು 5 ಮಿಲಿಮೀಟರ್ನ ತೆಗಿಬೇಕಾಗ್ತದೆ.
ಹಾಗಾಗಿ ಎಚ್ ಇಸ್ ಈಕ್ವಲ್ ಟು ಒಟ್ಟು ಉದ್ದ 14 ಮಿಲಿಮೀಟ್ರಲ್ಲಿ ಈ ಕಡೆ ಎರಡೂವರೆ ಈ ಕಡೆ ಎರಡೂವರೆ ಒಟ್ಟು 5 ಮಿಲಿಮೀಟರ್ನ ಕಳೆದ್ರೆ ನಮಗೆ ಒಟ್ಟು 9 ಮಿಲಿಮೀಟರ್ ಬರ್ತದೆ. ಇದು ಎಚ್ನ ಬೆಲೆ. ಈಗ ಎಚ್ ಸಿಕ್ತು, ಆರ್ ಸಿಕ್ತು, ಸೂತ್ರಕ್ಕೆ ಹಾಕೋಣ. ಸೂತ್ರಕ್ಕೆ ಹಾಕೋದಕ್ಕೂ ಮುಂಚೆ ಇಲ್ಲಿ 2 ಎರಡರಲ್ಲೂ ಇದೆ, ಪೈ ಎರಡರಲ್ಲೂ ಇದೆ, ಆರ್ ಅನ್ನೋದು ಎರಡರಲ್ಲೂ ಇದೆ. ಕಾಮನ್ ತೆಗೆದ್ಬಿಡ್ರಿ, 2πr ಕಾಮನ್ ತೆಗೆದ್ರೆ ಇಲ್ಲಿ ಎಚ್ ಉಳಿತದೆ, ಇಲ್ಲಿ 2r ಉಳಿತದೆ. ಈಗ ಸುಲಭವಾಗಿರೋದ್ರಿಂದ ಇದಕ್ಕೆ ನಾವು ಬೆಲೆಯನ್ನು ಹಾಕೋಣ. 2 × π ಅಂದರೆ 22/7 × r ಅಂತಂದರೆ 5/2 × h ಅಂತಂದರೆ 9 ಪ್ಲಸ್ 2 × r ಅಂದರೆ 5/2. ಸೊ ಇಷ್ಟು ಬೆಲೆಯನ್ನು ನಾವು ಹಾಕಿದ್ದೇವೆ. ಸೊ ಈಗ ಇಲ್ಲಿ 2 2 2 ಸಹ ಕ್ಯಾನ್ಸಲ್ ಆಗ್ತದೆ. ಸೊ ಇಲ್ಲಿ 22 × 5 ಗುಣಿಸಿದರೆ 110/7 ಉಳಿತು. ಸೊ ಇಲ್ಲಿ ಬ್ರ್ಯಾಕೆಟ್ ಒಳಗಡೆ 2 2 ಕ್ಯಾನ್ಸಲ್ ಆಯಿತು, 9 5 ಕೂಡಿಸಿದರೆ 14 ಬಂತು. ಸೊ ಹಾಗಾಗಿ ಬ್ರ್ಯಾಕೆಟ್ ಒಳಗಡೆ ಉತ್ತರ ನಮಗೆ 14 ಬಂದಿದೆ. 8 × 14 7 1 7 2 14 ಒಟ್ಟು 220 ಚದುರ ಮಿಲಿಮೀಟರ್ ಅಂತಕ್ಕಂಥದ್ದು ಇದರ ಮೇಲ್ಮೈ ವಿಸ್ತೀರ್ಣ ಆಗಿದೆ. ಸೊ ಈ ಥರ ನೀವು ಇದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ವರ್ಷದ ಮಟ್ಟಿಗೆ ನಾನು ಹೇಳಿದ್ದೆ ಪ್ರಮೇಯಗಳನ್ನು 5 ಅಂಕಕ್ಕೆ ಕೊಡೋದಿಲ್ಲ ಅಂತೇಳಿ. ಸೊ ಇವರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಕ್ಕೆ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ 5 ಅಂಕಕ್ಕೆ ನಾವೀಗೇನು ಬಿಡಿಸಿದ್ವು ಈ ರೀತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳ ಸೂತ್ರ ಬರ್ತದೆ, ಅದರ ಲೆಕ್ಕ ಬರ್ತದೆ. ಸೊ ಇಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಅಥವಾ ಯಾವುದೇ ಪ್ರಮೇಯವನ್ನು 5 ಅಂಕಕ್ಕೆ ಕೊಡಲ್ಲ, ಇದು 4 ಅಂಕಕ್ಕೆ ಹೋಗ್ತದೆ. ಇಲ್ಲಿ ಇದ್ದಂತಹ ಲೆಕ್ಕ 5 ಅಂಕಕ್ಕೆ ಬರ್ತದೆ. ಹಾಗಾಗಿ ಪ್ರಮೇಯವನ್ನು ಒಟ್ಟು 4 ಪ್ರಮೇಯಗಳನ್ನು ನೀವು ಸಾಧಿಸಬೇಕು. 1ನೇ ಪ್ರಮೇಯ, 1 ಥೇಲ್ಸ್ನ ಪ್ರಮೇಯವನ್ನು ಸಾಧಿಸೋದನ್ನು ಕಲ್ತ್ಕೋಬೇಕು. ಸೊ 2ನೇದಾಗಿ ಕೋಕೋಕೋ ಪ್ರಮೇಯಕ್ಕೆ ಸಾಧಿಸಬೇಕು, ಅದೊಂದು ಕಲಿಬೇಕು. ಸೊ ಅದಾದಮೇಲೆ ಇನ್ನೊಂದು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಅಂತ ಕರಿತೀವಿ, ಅದನ್ನು ಸಹ ಸಾಧಿಸಬೇಕು. 4ನೇದು ಪೈಥಾಗೊರಸ್ನ ಪ್ರಮೇಯವನ್ನು ಸಾಧಿಸ್ಬೇಕು. ಇವು 4ನ್ನು ನೀವು ಕಲ್ತ್ರಿ ಅಂತಂದರೆ ಒಟ್ಟು 4 ಅಂಕಕ್ಕೆ ಅಥವಾ 5 ಅಂಕಕ್ಕೆ, 4 ಅಂಕನೇ ಕೊಡೋದು, 4 ಅಂಕಕ್ಕೆ 1 ಇವು 4ರಲ್ಲಿ 1 ಬಂದೇ ಬರ್ತದೆ. ಹಾಗಾಗಿ ಈ ಪ್ರಮೇಯಗಳನ್ನು ಯಾವ ರೀತಿ ಸಾಧನೆ ಮಾಡಬೇಕು ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ತಿಳ್ಕೊಂತ ಈ ಒಂದು ಇದರಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಬಿಡಿಸಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು. ಬೇರೆ ಬೇರೆ ವಿಷಯಗಳ ಒಂದು ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀವಿ, ಮಾಡ್ತಾ ಇರ್ತೀವಿ. ಸೊ ಜೊತೆಗೆ ಶಿಕ್ಷಣ ಇಲಾಖೆಯ ಅಪ್ಡೇಟ್ಗಳನ್ನು ಸಹ ಇತ್ತೀಚೆಗೆ ಬಿಡ್ತಾ ಇರೋದ್ರಿಂದ ಎಲ್ಲ ಅಪ್ಡೇಟ್ಗಳ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೋಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳ್ರಿ. ಈ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸಿರೋದು ನಿಮಗೆ ಭಾಳ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಅವ್ರನ್ನು ಸಹ ಸಬ್ಸ್ಕ್ರೈಬ್ ಮಾಡೋ ಹಾಗೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಇದುವರೆಗೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನಾವು ಇನ್ನೂ ಮುಂದಿನ ಒಂದು ವಿಡಿಯೋಗಳನ್ನು ನೋಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಚೆನ್ನಾಗಿ ಅಟೆಂಡ್ ಮಾಡಬೇಕು ಅಂತಂದನ್ನೋದಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳ್ರಿ. ಸೊ ನಿಮಗೆ ಮುಂದಿನ ವಿಡಿಯೋಗಳನ್ನು ನೋಡಲಿಕ್ಕೆ ಎಲ್ಲ ಸಹ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ವೀಕ್ಷಿಸೋದಕ್ಕೆ ತಮಗೆಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.